ನಮಸ್ಕಾರ ಆತ್ಮೀಯ ಪ್ರೀತಿಯ ಅಮೋಘ ಟಿವಿಯ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ದೀಪಾವಳಿ ಹಬ್ಬ ಪ್ರತಿ ವರ್ಷವೂ ಬರುತ್ತೆ ದೀಪಾವಳಿಯನ್ನು ಪ್ರತಿ ವರ್ಷವೂ ನಾವೆಲ್ಲರೂ ಆಚರಿಸ್ತೀವಿ ಪಟಾಕಿಯನ್ನು ಸಿಡಿಸ್ತೀವಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ದೀಪಾವಳಿ ನಮ್ಮೆಲ್ಲರ ಮನೆ ಮನಕ್ಕೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ತರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಈ ದೀಪಾವಳಿಯ ಹಿನ್ನೆಲೆ ಏನು ಅನ್ನುವಂಥ ವಿಚಾರವನ್ನು ಬಹುತೇಕರೆಲ್ಲರೂ ಕೂಡ ಅಂದರೆ ನಿರ್ದಿಷ್ಟವಾದಂಥ ವಿಚಾರಗಳು ಏನು ಅನ್ನೋದು ಬಹುತೇಕರಿಗೆ ಸ್ವಲ್ಪ ಅಸ್ಪಷ್ಟವಾಗಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ದೀಪಾವಳಿ ಅಂತಂದರೆ ಮಕ್ಕಳಿಗೆಲ್ಲ ಖುಷಿ ಪಟಾಕಿ ಹೊಡೆಯೋದು ದೀಪಾವಳಿ ಅಂತಂದರೆ ರಜೆ ಇರುತ್ತೆ ಅಭ್ಯಂಗ ಸ್ನಾನ ಮಾಡುವಂಥದ್ದು ಸೊ ಈ ವಿಚಾರಗಳನ್ನು ಹೇಳ್ತಾ ಇದ್ದರೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸಿಹಿ ಅಡುಗೆ ಮಾಡೋದು ಸಿಹಿ ಊಟವನ್ನು ಮಾಡುವಂಥದ್ದು ದೀಪಾವಳಿಯಲ್ಲಿ ಹಳ್ಳಿಗಳ ವಾತಾವರಣದಲ್ಲಿ ಮಿಂದೆಳುವುದು ಸೊ ಇದೆಲ್ಲವೂ ಕೂಡ ಪ್ರತಿ ವರ್ಷ ನಾವು ಆಚರಿಸ್ಕೊಂಡು ಬರ್ತಾ ಇರುವಂಥದ್ದು ಆದರೆ ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ದೀಪಾವಳಿ ಆಚರಣೆಯ ಬಗ್ಗೆ ಏನು ಹೇಳುತ್ತೆ ದೀಪಾವಳಿ ಆಚರಣೆಯಿಂದ ಆಗುವಂತಹ ಲಾಭಗಳೇನು ಲಕ್ಷ್ಮೀ ಪೂಜೆಯಿಂದ ಆಗುವಂತಹ ಲಾಭಗಳೇನು ದೀಪವನ್ನು ಹಣತಿಯನ್ನು ಹಚ್ಚುವುದರಿಂದ ಮನೆ ಮನಕೆ ಆಗುವಂತಹ ಸಮೃದ್ಧಿತನ ಏನು ಇದೆಲ್ಲ ವಿಚಾರದ ಬಗ್ಗೆ ನಾವು ದೀಪಾವಳಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಸನಾತನ ಸಂಸ್ಥೆಯ ಸದಸ್ಯರಾಗಿರುವಂತಹ ಶ್ರೀಮತಿ ಶಾರದಾ ಅಕ್ಕ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ ಮತ್ತು ದೀಪಾವಳಿಯ ಸನಾತನ ಸಂಸ್ಕೃತಿಯ ಆಚರಣೆಯ ವಿಧಿ ವಿಧಾನಗಳೇನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಕ್ಕ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ ಧನ್ಯವಾದ ಓಕೆ ದೀಪಾವಳಿ ಅಂತಂದರೆ ಈಗಾಗಲೇ ಹೇಳಿದಾಗಿ ಬೆಳಕಿನ ಹಬ್ಬ ಒಂದು ಸಂತೋಷವನ್ನು ಹಂಚುವಂತಹ ಹಬ್ಬ ಸಿಹಿಯನ್ನು ಹಂಚಿ ಸಂತೋಷ ಸಂಭ್ರಮ ಪಡುವಂತಹ ಒಂದು ದ್ಯೋತಕ ದೀಪಾವಳಿ ಹಬ್ಬ ಅಂತ ಹೇಳ್ತೀವಿ ಆದರೆ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಯುಗ ಯುಗಗಳಿಂದ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ನವರಾತ್ರಿಯನ್ನು ಆಚರಣೆ ಮಾಡಿದ್ವಿ ಅಷ್ಟೇ ದೀಪಾವಳಿ ಹಬ್ಬದ ಹಿಂದಿನ ದಿನ ಇಂದು ಮೂರು ನಾಲ್ಕು ದಿನ ನೀರು ತುಂಬ ಹಬ್ಬ ಅಂತಲೂ ಕೂಡ ಹೇಳ್ತೀವಿ ಸೊ ಅಂದರೆ ಇದೆಲ್ಲವೂ ಕೂಡ ಕಾಲಕಾಲಕ್ಕೆ ಅನುಸರಿಸ್ಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಆದ್ರೆ ಹಬ್ಬಗಳ ಒಂದು ಮೂಲ ಉದ್ದೇಶ ಕೂಡ ಇರುತ್ತೆ ಹಿಂದೂ ನೆಲೆಗಟ್ಟಿನಲ್ಲಿ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಹಬ್ಬ ಮಾಡೋದು ಉದ್ದೇಶ ಇರುತ್ತೆ ರಿಲ್ಯಾಕ್ಸ್ ಮೂಡ್ ಬರೋದಕ್ಕೆ ಅಥವಾ ಮತ್ತೊಂದು ಭವಿಷ್ಯದ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲರೂ ಒಟ್ಟಾಗಿ ಸೇರೋದಕ್ಕೆ ನಮ್ಮ ಸಂಸ್ಕೃತಿಯ ಈ ಮೂಲ ಉದ್ದೇಶ ಏನು ಅಂತ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿರ್ ಮೋಸ್ತುತೆ ಈ ಎಲ್ಲ ಹಬ್ಬಗಳ ಒಂದು ಹಿಂದಿನ ಉದ್ದೇಶವನ್ನ ತಾವು ಕೇಳಿದ್ರಿ ಹಬ್ಬಗಳನ್ನು ನಮ್ಮ ಋಷಿ ಮುನಿಗಳು ಅನೇಕ ವರ್ಷಗಳ ತಪಸ್ಸಿನ ಫಲವಾಗಿ ಸಂಶೋಧನೆಯನ್ನು ಮಾಡಿ ಆ ದಿನಗಳ ಒಂದು ಆಧ್ಯಾತ್ಮಿಕ ವಿಶೇಷತೆಯನ್ನು ಅವರು ಕಂಡುಹಿಡಿದು ನಮಗಿವತ್ತು ಹಬ್ಬಗಳ ಆಚರಣೆಯನ್ನು ಹಾಕಿಕೊಟ್ಟಿದ್ದಾರೆ ಯಾವ ಸಮಯದಲ್ಲಿ ಯಾವ ಹಬ್ಬವನ್ನು ಆಚರಣೆ ಮಾಡಿದರೆ ನಮಗೆ ಇಹಕ್ಕೆ ಮತ್ತು ಪರಕ್ಕೆ ಎರಡಕ್ಕೂ ಕೂಡ ಉಪಯೋಗವಾಗುವಂತಹ ಒಂದು ಆಚರಣೆಯ ಪದ್ಧತಿಗಳನ್ನು ನಮ್ಮ ಋಷಿ ಮುನಿಗಳು ಹಾಕ್ಕೊಟ್ಟಿದ್ದಾರೆ ಆ ಸಾಲಿನಲ್ಲಿ ಯುಗಾದಿಯಿಂದ ಹಿಡಿದು ಅನೇಕ ಹಬ್ಬಗಳನ್ನು ನಾವು ವರ್ಷವಿಡೀ ಆಚರಣೆಯನ್ನು ಮಾಡ್ತೇವೆ ಅದರಲ್ಲಿ ದೀಪಾವಳಿ ಕೂಡ ಒಂದು ಬಹಳ ಮಹತ್ವದವಾದಂಥ ಒಂದು ಹಬ್ಬ ಆಗಿದೆ ಓಕೆ ಸೊ ದೀಪಾವಳಿ ಅಂದ ತಕ್ಷಣ ನಾನಾಗಲೇ ಹೇಳಿದಾಗೆ ಮಕ್ಕಳಿಗೆ ಪಟಾಕಿ ಹಬ್ಬದ ಸಂಭ್ರಮ ಹೊಸ ಬಟ್ಟೆ ಧರಿಸಿ ತನ್ನ ಊರಿಗೆ ಅವರ ಜೊತೆ ಆಟ ಆಡುವಂತಹ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ಹೆಂಗಳೆಯರಿಗೆ ಅದು ಬಹಳ ವಿಶೇಷವಾದಂತಹ ಹಬ್ಬ ಸೊ ಅದರ ಓಡಾಟಗಳಾಗಬಹುದು ಅಥವಾ ಅದು ಅವರು ಕೂಡ ಸಂಭ್ರಮದಲ್ಲಿ ಭಾಗಿಯಾಗುವಂಥದ್ದಾಗಿರ್ಬೋದು ಅಡುಗೆ ಮನೆಯಲ್ಲಿ ರಸಪಾಕವನ್ನು ಬೇಯಿಸುವಂಥದ್ದಾಗಿರಬಹುದು ಮತ್ತು ಪುರುಷರಿಗೆ ಸೊ ಆ್ಯಸ್ ಯೂಶಿಯಲ್ ಹಬ್ಬಗಳು ಹೇಗೆ ಆಚರಣೆ ಮಾಡ್ತೀವಿ ಅದಕ್ಕೆಲ್ಲವೂ ಕೂಡ ಹೊಂದಿಸ್ಕೊಡುವಂಥದ್ದಾಗಿರ್ಬೋದು ಮತ್ತು ವಿಶೇಷತೆ ಏನಪ್ಪ ಅಂತಂದರೆ ಲಕ್ಷ್ಮೀ ಪೂಜೆ ದೀಪಾವಳಿ ಹಬ್ಬದಲ್ಲಿ ಸೊ ಇದೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ನಡ್ಕೊಂಡು ಬಂದಿರುವಂಥದ್ದು ಹಿಂದಿನ ಸಂಪ್ರದಾಯಗಳು ಅವರವರ ನೆಲೆಗಟ್ಟು ಹೇಗಿರುತ್ತಾ ಆ ರೀತಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ಇದರ ಉದ್ದೇಶ ಅಥವಾ ಇದರ ಒಂದು ಸಮರ್ಪಣಾ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಆಗ್ಲೇ ಹೇಳಿದ ಹಾಗೆ ಇದೊಂದು ಸಂಭ್ರಮದ ಹಬ್ಬ ಯಾಕೆ ಈ ಸಂಭ್ರಮ ಅಂತ ಹೇಳಿದ್ರೆ ತ್ರೇತಾಯುಗ ಕಾಲಕ್ಕೆ ನಾವು ಇದನ್ನ ಜೋಡಿಸಬಹುದು ತ್ರೇತಾಯುಗದಲ್ಲಿ ಯಾವಾಗ ಶ್ರೀರಾಮ ದುಷ್ಟ ರಾವಣನ ವಧೆಯನ್ನು ಮಾಡಿ ಅವರು ಅಯೋಧ್ಯೆಗೆ ವಾಪಸ್ ಬರ್ತಾರೆ ಆ ದಿನ ಇಡೀ ಅಯೋಧ್ಯೆ ನಗರಿಯ ಎಲ್ಲ ಪ್ರಜೆಗಳು ಕೂಡ ಅತ್ಯಂತ ಆನಂದದಿಂದ ಶ್ರೀರಾಮನ ಆಗಮನಕ್ಕಾಗಿ ಅವರು ದೀಪವನ್ನು ಇಟ್ಟು ಒಂದು ಹರ್ಷೋತ್ಸವವನ್ನು ಆಚರಣೆ ಮಾಡ್ತಾರೆ ಅಂದಿನಿಂದ ಕೂಡ ಈ ದೀಪಾವಳಿ ಹಬ್ಬದ ಆಚರಣೆ ಪ್ರತೀತಿಯಲ್ಲಿದೆ ಅದೇ ರೀತಿಯಲ್ಲಿ ನೀವು ಹೇಳಿದ ಹಾಗೆ ದೀಪಾವಳಿ ಅಂತ ಹೇಳಿದರೆ ಸಾಲು ಸಾಲು ಹಬ್ಬಗಳ ಒಂದು ಸಂಭ್ರಮ ಎಲ್ಲರ ಮನೆ ಮನಸ್ಸಿನಲ್ಲಿ ಕೂಡ ಇರ್ತದೆ ಇದರಲ್ಲಿ ಗುರುದ್ವಾದಶಿ ಅಂತ ಹೇಳ್ತೇವೆ ಅಥವಾ ಗೋವತ್ಸ ದ್ವಾದಶಿ ಅಂತ ಹೇಳ್ತೇವೆ ಅಲ್ಲಿಂದ ಕೂಡ ಪ್ರಾರಂಭ ಆಗ್ತದೆ ಪ್ರತ್ಯಕ್ಷವಾಗಿ ಈ ಗೋವತ್ಸ ದ್ವಾದಶಿಗೆ ದೀಪಾವಳಿಗೆ ಅದು ಸೇರ್ಕೊಳ್ಳದೆ ಇದ್ರೂ ಕೂಡ ದೀಪಾವಳಿ ಹಬ್ಬದ ಸಾಲಿನಲ್ಲಿ ಬರೋದ್ರಿಂದ ಗೋವತ್ಸ ದ್ವಾದಶಿಯಿಂದ ಹಿಡಿದು ಅದು ಸಹೋದರ ಬಿದಿಗೆಯವರೆಗೆ ಈ ದೀಪಾವಳಿ ಹಬ್ಬದ ಆಚರಣೆಯನ್ನ ನಾವು ಎಲ್ಲಾ ಕಡೆಗಳಲ್ಲಿ ನೋಡ್ತೇವೆ ಇದ್ರಲ್ಲಿ ದೀಪ್ ಗೋವತ್ಸ ದ್ವಾದಶಿ ನಂತರ ಅಂತ ಹೇಳಿದ್ರೆ ಧನತ್ರಯೋದಶಿ ಹೆಚ್ಚಿಂದಾಗಿ ನಾವು ಕೇಳಿರ್ತೇವೆ ಉತ್ತರ ಭಾರತದಲ್ಲಿ ಇದಕ್ಕೆ ತೇರಸ್ ಅಂತ ಹೇಳ್ತಾರೆ ಕಾರಣ ಏನಂತ ಹೇಳಿದ್ರೆ ಈ ದಿನ ವ್ಯಾಪಾರಿಗಳು ತಮ್ಮ ತಿಜೋರಿಯನ್ನು ಪೂಜೆಯನ್ನ ಮಾಡ್ತಾರೆ ತಿಜೋರಿ ಪೂಜೆಯನ್ನು ಮಾಡಿ ಅವರ ಇಡೀ ವರ್ಷದ ಲೆಕ್ಕ ಪತ್ರಗಳೇನಿರ್ತದೆ ಅದನ್ನು ಅವರು ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಂದರೆ ಅವರ ಲೆಕ್ಕ ಪತ್ರವನ್ನು ಅಲ್ಲಿಗೆ ಮುಕ್ತಾಯ ಮಾಡುವಂತ ಒಂದು ದಿನ ಅಂತ ಹೇಳಿದ್ರೆ ಅದು ಧನತ್ರಯೋದಶಿ ದಿನ ಇದೆ ಅದು ಆ ಧನತ್ರಯೋದಶಿಯ ವಿಶೇಷ ಇದೆ ಅದೇ ರೀತಿಯಲ್ಲಿ ಆ ದಿನದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ದಿನ ಯಮದೀಪ ದಾನವನ್ನು ಮಾಡ್ತಾರೆ ಯಮದೀಪ ದಾನ ಅಂತ ಹೇಳಿದ್ರೆ ಯಮನಿಗೆ ಹದಿಮೂರು ದೀಪಗಳನ್ನು ಹಚ್ಚಿ ಆ ದಿನ ಯಮನಿಗೆ ಆ ದೀಪ ದಾನವನ್ನ ಮಾಡ್ತಾರೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರಿಗೂ ನಮ್ಗೆ ಗೊತ್ತಿದೆ ಮೃತ್ಯು ಅನಿವಾರ್ಯ ಇದೆ ಎಲ್ಲರಿಗೂ ಬಂದೇ ಬರ್ತದೆ ಕಾಲ ಮೃತ್ಯು ಆದ್ರೆ ಅಪಮೃತ್ಯು ಬರಬಾರ್ದು ಅಂತ ಹೇಳಿ ಈ ಧನತ್ರಯೋದಶಿ ದಿನ ಈ ಒಂದು ಯಮದೀಪ ದಾನ ಮಾಡುವಂತ ಒಂದು ಪದ್ಧತಿಯನ್ನ ನಾವು ನೋಡ್ತೇವೆ ಆ ದಿನ ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಹದಿಮೂರು ದೀಪಗಳನ್ನ ಅಂದ್ರೆ ಕಣಕದ ದೀಪವನ್ನ ಮಾಡ್ತಾರೆ ಹಿಟ್ಟಿನಿಂದ ದೀಪವನ್ನ ಮಾಡ್ತಾರೆ ಹಾ ಆ ದೀಪವನ್ನ ಅದಕ್ಕೆ ಎಣ್ಣೆ ಹಚ್ಚಿ ಆ ಹದಿಮೂರು ದೀಪಗಳನ್ನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡ್ತಾರೆ ಯಮನ ದಿಕ್ಕು ಅಂತ ಹೇಳಿದ್ರೆ ಅದು ದಕ್ಷಿಣ ದಿಕ್ಕಿದೆ ಯಮನ ದಿಕ್ಕಿಗೆ ದೀಪ ಮಾಡಿ ಇಡುವಂತಹದ್ದು ಕೇವಲ ಈ ದನತ್ರಯೋದಶಿ ದಿನ ಮಾತ್ರ ಇದೆ ಬೇರೆ ಯಾವುದೇ ದಿನದಲ್ಲಿ ಈ ಒಂದು ಯಮನ ದಿಕ್ಕು ಅಂದ್ರೆ ದಕ್ಷಿಣ ದಿಕ್ಕಿಗೆ ದೀಪವನ್ನ ಇಡಬಾರದು ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ಆ ದಿನ ಕೂಡ ಹದಿಮೂರು ದೀಪವನ್ನ ಸಂಜೆಯ ಸಮಯದಲ್ಲಿ ಯಮನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡುವಂತ ಒಂದು ಪದ್ಧತಿ ಇದೆ ಅಂದರೆ ನಮ್ಮಲ್ಲಿ ಯಾರಿಗೂ ಕೂಡ ಅಪಮೃತ್ಯು ಬಾರದೇ ಇರಲಿ ಅಂತ ಹೇಳಿ ಈ ಒಂದು ಯಮದೀಪ ದಾನ ಮಾಡುವಂಥ ಒಂದು ವಿಶೇಷ ದಿನ ಅಂತ ಹೇಳಿದ್ರೆ ಅದು ಧನತ್ರಯೋದಶಿ ಇದೆ ಆ ಧನತ್ರಯೋದಶಿ ದಿನ ನಾವು ಕರ್ನಾಟಕದಲ್ಲಿ ನೋಡ್ತೇವೆ ನಾವು ನೀರು ತುಂಬುವ ಹಬ್ಬ ಅಂತ ಕೂಡ ಆಚರಣೆಯನ್ನು ಮಾಡ್ತೇವೆ ಮುಖ್ಯವಾಗಿ ನಾವು ಈ ದೀಪಾವಳಿಯ ಮೂರು ದಿನ ಅಭ್ಯಂಗ ಸ್ನಾನವನ್ನು ಮಾಡ್ತೇವೆ ಆ ಕಾರಣದಿಂದ ಅಂದರೆ ಅದರ ನರಕ ಚತುರ್ದಶಿಯ ಹಿಂದಿನ ದಿನ ಧನತ್ರಯೋದಶಿ ದಿನ ಸಂಜೆಗೆ ನಾವು ನೀರು ತುಂಬುವ ಹಬ್ಬವನ್ನು ಕೂಡ ಆಚರಣೆಯನ್ನು ಮಾಡುವಂಥದ್ದು ಪ್ರತೀತಿಯಲ್ಲಿದೆ ಓಕೆ ಅಕ್ಕ ಇನ್ನು ದೀಪಾವಳಿಯ ಒಂದು ಚೇತನ ಏನಪ್ಪ ಅಂತಂದರೆ ಅದರ ಒಂದು ಐತಿಹ್ಯ ಅಥವಾ ಅದರ ಉದ್ದೇಶಗಳನ್ನು ಹೇಳ್ತಾ ಹೋದ್ರಿ ದೀಪಾವಳಿ ಹಬ್ಬದ ಆಚರಣೆಗೆ ಇಂತಿಂತಹದೇ ಅಂದರೆ ನಮ್ಮ ವೈವಿಧ್ಯತೆಗಳನ್ನು ನಾವು ನೋಡ್ತೀವಿ ನೀವು ಆಗಲೇ ಹೇಳಿದಾಗೆ ಉತ್ತರ ಭಾರತದಲ್ಲಿ ಅದನ್ನು ಒಂದು ಹೆಸರಿನಿಂದ ಆಚರಿಸ್ತಾರೆ ಮಲೆನಾಡಿನ ಭಾಗದಲ್ಲಿ ಒಂದು ಹೆಸರಿನಿಂದ ಆಚರಿಸ್ತಾರೆ ಕರಾವಳಿ ಭಾಗದಲ್ಲಿ ಮತ್ತೊಂದು ರೀತಿಯ ಒಂದು ಬೇರೆ ಬೇರೆ ವೈಶಿಷ್ಟ್ಯತೆಗಳಿಂದ ಆಚರಣೆ ಮಾಡ್ತಾ ಹೋಗ್ತಾರೆ ಸೊ ಎಲ್ಲ ಆಚರಣೆಗಳ ಸಮ್ಮಿಳನ ಬಹುತೇಕ ದೇವರಿಗೆ ನಾವು ಶರಣ ಹೋಗುವಂಥದ್ದು ದೇವರನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲ ಮೂಲಗಳ ಪ್ರಕಾರ ನಾವು ಹೋಗ್ತಾ ಇರ್ತೇವೆ ನಾವು ಸನಾತನ ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಎಷ್ಟು ಪಾವಿತ್ರ್ಯತೆ ಮತ್ತು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದರಿಂದ ಅಂತ ಬಹಳ ಮಹತ್ವದ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಈ ಹಬ್ಬಗಳು ನಮಗೆ ಹೇಗೆ ಸಹಾಯ ಆಗ್ತದೆ ಅಂತ ಹೇಳಿ ಅಂದರೆ ಈಗ ನಾವು ತಿಳ್ಕೊಂಡ್ವಿ ದೀಪಾವಳಿಯಲ್ಲಿ ದನತ್ರಯೋದಶಿ ನಂತರ ನಾವು ನರಕ ಚತುರ್ದಶಿ ಆಚರಣೆಯನ್ನು ಮಾಡ್ತೇವೆ ಚತುರ್ದಶಿ ಅಂತ ಹೇಳಿದರೆ ಆ ಒಂದು ದುಷ್ಟ ಪ್ರವೃತ್ತಿಯ ಮೇಲೆ ಭಗವಾನ್ ಶ್ರೀಕೃಷ್ಣನು ಆ ದುಷ್ಟ ಪ್ರವೃತ್ತಿಯನ್ನು ನರಕಾಸುರನ ನಾಶ ಮಾಡುವಂತಹದ್ದು ಒಂದು ಏನಿದೆ ಅಲ್ಲ ಅದು ನಮ್ಮಲ್ಲಿರುವಂತಹ ಸ್ವಭಾವ ದೋಷಗಳು ನಮ್ಮಲ್ಲಿರುವಂತಹ ಹಮ್ಗಳು ನಮ್ಮಲ್ಲಿರುವ ದುಷ್ಟ ಪ್ರವೃತ್ತಿಗಳನ್ನ ನಾಶ ಮಾಡುವಂತ ಒಂದು ಸಂಕೇತ ಇದೆ ಅಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಭಗವತ್ ಪ್ರಾಪ್ತಿಯನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಭಗವಂತನಷ್ಟೇ ಪರಿಶುದ್ಧರಿರ್ಬೇಕಾಗ್ತದೆ ಆ ದುಷ್ಟತನದ ಸಂಹಾರದ ಒಂದು ಸಂಕೇತವಾಗಿ ಈ ನರಕಾಸುರನ ವಧೆಯನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ನರಕ ಚತುರ್ದಶಿ ಆಚರಣೆಯನ್ನು ಕೂಡ ನಾವು ಮಾಡ್ತೇವೆ ಈಗ ಅಭ್ಯಂಗ ಸ್ನಾನದ ವಿಚಾರವನ್ನು ಹೇಳಿದ್ರೆ ತುಂಬಾ ಅಂದ್ರೆ ನಾವು ಯುಗಾದಿಯಲ್ಲಿ ಅಥವಾ ಇನ್ನೊಂದು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅಭ್ಯಂಗ ಸ್ನಾನವನ್ನು ನೋಡ್ತೀವಿ ದೀಪಾವಳಿಯಲ್ಲಿ ವಿಶೇಷತೆ ಏನಿರುತ್ತೆ ಮೂರು ದಿನಗಳ ಹೇಳಿದ್ರೆ ನೀವು ಮೂರು ದಿನಗಳ ವಿಶೇಷತೆ ಏನಿರುತ್ತೆ ಹ ಮುಖ್ಯವಾಗಿ ನರಕಾಸುರನ ಸಂದರ್ಭದಲ್ಲಿ ಈ ಒಂದು ಅಭ್ಯಂಗ ಸ್ನಾನದ ಉಲ್ಲೇಖ ಬರ್ತದೆ ಪ್ರಾಗ್ಜ್ಯೋತಿಷ್ಪುರ ಅಂತ ಹೇಳಿ ಒಂದು ಊರಿರ್ತದೆ ಅಲ್ಲಿ ಈ ಈ ಒಂದು ನರಕಾಸುರ ಇರ್ತಾನೆ ಆ ನರಕಾಸುರ ಏನಂತ ಹೇಳಿದ್ರೆ ತುಂಬಾ ಎಲ್ಲ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ಬಹಳ ತೊಂದರೆಯನ್ನು ಅವನು ಕೊಡ್ತಾ ಇರ್ತಾನೆ ಈ ಕಾರಣದಿಂದ ಇದು ಯಾವಾಗ ಭಗವಾನ್ ಶ್ರೀಕೃಷ್ಣನಿಗೆ ತಿಳಿಯತ್ತೆ ಅವನು ಅಲ್ಲಿಗೆ ಬಂದು ನರಕಾಸುರನ ವಧೆಯನ್ನ ಮಾಡ್ತಾನೆ ನರಕಾಸುರನ ವಧೆಯನ್ನು ಮಾಡುವಂತ ಸಮಯದಲ್ಲಿ ನರಕಾಸುರ ವರವನ್ನು ಬೇಡ್ತಾನೆ ಏನು ವರ ಬೇಡ್ತಾನೆ ಅಂತ ಹೇಳಿದ್ರೆ ಯಾರು ಆ ದಿನ ಅಭ್ಯಂಗ ಸ್ನಾನವನ್ನ ಮಾಡ್ತಾರೆ ಅವರಿಗೆ ನರಕದಿಂದ ಮುಕ್ತಿ ಸಿಗ್ತದೆ ಅನ್ನುವಂತಹದ್ದು ಒಂದು ಕತೆ ಇದೆ ಆ ಕಾರಣದಿಂದ ಆ ದಿನದಿಂದ ಈ ಒಂದು ಅಭ್ಯಂಗ ಸ್ನಾನ ಮಾಡುವಂತ ಒಂದು ಪದ್ಧತಿ ಇದೆ ಮತ್ತಷ್ಟು ಮಾತಾಡ್ತೀನಿ ತಮ್ಮ ಜೊತೆ ವೀಕ್ಷಕರೇ ಅಭ್ಯಂಗ ಸ್ನಾನ ಜೊತೆಗೆ ದೀಪಾವಳಿಯ ದ್ಯೋತಕ ದೀಪಾವಳಿಯ ಉದ್ದೇಶಗಳು ಮತ್ತು ದೀಪಾವಳಿ ಆಚರಣೆಯಲ್ಲಿ ಹಿಂದೂ ಸಂಸ್ಕೃತಿ ಹೇಗೆ ನಡ್ಕೊಳ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಬಹಳ ಅರ್ಥವತ್ತಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಮತ್ತಷ್ಟು ನಾವು ಮುಂದುವರೆದು ಮಾತನಾಡೋ ಪ್ರಯತ್ನ ಮಾಡೋಣ ಶಾರದಾ ಅಕ್ಕವರೇ ದೀಪಾವಳಿಯ ಸಂಭ್ರಮದಂದು ಆಗಲೇ ಹೇಳಿದಾಗೆ ಲಕ್ಷ್ಮೀ ಪೂಜೆ ಎಷ್ಟು ಮಹತ್ವನೋ ಹಾಗೆ ಗೋಪೂಜೆ ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ನಾವು ಹಿಂದಿನ ಕಾಲದಲ್ಲಿ ಹಳ್ಳಿ ಅಂದ್ರೆ ಈಗಲೂ ಪ್ರತಿ ಹಳ್ಳಿಗಳಲ್ಲಿಯೂ ಗೋಪೂಜೆಗಳನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಮತ್ತು ಅದು ಆದಿಪೂಜಿತವಾಗಿ ಅನ್ನುವಂಥದ್ದು ಯಾವುದೇ ಮನೆಯಲ್ಲಿ ಶುಭ ಕಾರ್ಯ ಆಗಲಿ ಮನೆಯಲ್ಲಿ ಬೆಳಗ್ಗೆ ಎದ್ದಾಗಲೂ ಕೂಡ ಕಾಮಧೇನುವನ್ನ ಕಲ್ಪವೃಕ್ಷವನ್ನು ನೋಡಿಯೇ ಮುಂದಿನ ಚಟುವಟಿಕೆಗಳನ್ನು ಮಾಡೋರು ಈಗಲೂ ಕೂಡ ಇದ್ದಾರೆ ಸೊ ಈ ಮಹತ್ವ ಯಾಕೆ ಹೇಗೆ ಅಂತ ದೀಪಾವಳಿಯ ದಿನ ಆ ಗೋ ಗೋಪೂಜೆ ಮಾಡುವಂತ ಒಂದು ಪದ್ಧತಿ ಇದೆ ಇನ್ನು ಉತ್ತರ ಭಾರತದಲ್ಲಿ ಕೂಡ ಕೆಲವೊಂದು ಕಡೆಗಳಲ್ಲಿ ಈ ಒಂದು ಗೋವತ್ಸ ದ್ವಾದಶಿಯ ದಿನ ಕೂಡ ಕರುವಿನ ಸಹಿತ ಗೋಪೂಜೆಯನ್ನ ಮಾಡ್ತಾರೆ ಹೆಚ್ಚಾಗಿ ಕರ್ನಾಟಕದಲ್ಲಿ ನಾವು ಬಲಿಪಾಡಿಮೆ ದಿನ ಗೋಪೂಜೆಯನ್ನ ಮಾಡ್ತೇವೆ ಗೋವು ಅಂತ ಹೇಳಿದ್ರೆ ಅದು ಎಲ್ಲ ದೇವತೆಗಳ ವಾಸಸ್ಥಾನ ಅಂತ ಹೇಳ್ತೇವೆ ಅಂದ್ರೆ ಅತ್ಯಂತ ಸಾತ್ವಿಕವಾದಂತಹ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಗೋವಿದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ವಸ್ತುವಿನಲ್ಲಿ ಭಗವಂತನ ಅಸ್ತಿತ್ವ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಹಾಗಾಗಿ ನಾವು ಪ್ರತಿಯೊಂದು ಹಬ್ಬಗಳಲ್ಲಿ ಕೂಡ ನೋಡ್ತೇವೆ ವಟ ಸಾವಿತ್ರಿ ವ್ರತದಲ್ಲಿ ವಟವೃಕ್ಷಕ್ಕೆ ಪೂಜೆ ಮಾಡ್ತೇವೆ ನಾಗರ ಪಂಚಮಿಯಲ್ಲಿ ನಾಗನ ಪೂಜೆಯನ್ನ ಮಾಡ್ತೇವೆ ಅದೇ ರೀತಿಯಲ್ಲಿ ಆ ಗೋವಿನಲ್ಲಿ ಇರುವಂತಹ ಒಂದು ದೇವತಾ ತತ್ವವನ್ನ ಪೂಜೆ ಮಾಡುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಇದು ಗೋ ದೀಪಾವಳಿ ಹಬ್ಬದಲ್ಲಿದೆ ಅಂದ್ರೆ ಗೋವಿನಲ್ಲಿ ಇರುವಂತಹ ಒಂದು ಸಾತ್ವಿಕತೆಯನ್ನು ಗ್ರಹಣ ಮಾಡಲಿಕ್ಕಾಗಿ ನಾವು ಗೋವಿನ ಪೂಜೆಯನ್ನ ಮಾಡ್ತೇವೆ ಅದರ ಮುಖಾಂತರ ನಮಗೆ ಸಾತ್ವಿಕತೆ ಸಿಗ್ತದೆ ಅದರಿಂದ ನಾವು ಆತ್ಮ ಸಾಕ್ಷಾತ್ಕಾರದ ಎಡೆಗೆ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಗೋಪೂಜೆ ಮಾಡುವಂತ ಒಂದು ಪದ್ಧತಿ ಇದೆ ಈಗಲೂ ಕೂಡ ನೋಡಿ ತುಂಬಾ ಹಳ್ಳಿಗಳಲ್ಲಿ ನಾವು ಪಟ್ಟಣ ಪ್ರದೇಶ ಹೊರತುಪಡಿಸಿದ್ರೆ ತುಂಬಾ ಅನುಕೂಲ ಇದ್ದಂತವ್ರು ಅಥವಾ ಮನೆಯಲ್ಲಿ ಹಸುಗಳನ್ನು ಸಾಕಿರುವಂತವ್ರು ಖಂಡಿತ ಆ ಆರಂಭದಿಂದನೇ ಮಾಡ್ಕೊಳ್ತಾರೆ ಅನ್ನೋದು ಇನ್ನು ದೀಪಾವಳಿ ಹಬ್ಬದ ದಿನ ಸೊ ಯಾವ ರೀತಿಯಾಗಿ ಸಾಮಾನ್ಯವಾಗಿ ಯಾಕಂದರೆ ಏನು ಉಳ್ಳವರು ಶಿವಾಲಯ ಮಾಡುವರು ಅನ್ನೋಂಥದ್ದಿದೆ ಲಭ್ಯವಿದ್ದವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೂಡ ಹಬ್ಬವನ್ನು ಮಾಡಬಹುದು ಸಾಮಾನ್ಯವಾಗಿ ಸಾಮಾನ್ಯರು ಹೇಗೆ ಈ ಹಬ್ಬವನ್ನು ಅಂದರೆ ಎಲ್ಲರಿಗೂ ಕೂಡ ಸರಿ ಹೊಂದುವಾಗ ಒಂದು ಜನರಲೈಸ್ ಆಗಿ ಈ ಹಬ್ಬವನ್ನು ಹೇಗೆ ಮಾಡಬಹುದು ಅಂತ ಹ ಇದು ಕೂಡ ಬಹಳ ಒಳ್ಳೆ ಪ್ರಶ್ನೆ ಇದೆ ಅಂದ್ರೆ ಹಬ್ಬಗಳ ಮಹತ್ವವನ್ನು ನಾನು ಆಗ್ಲೇ ಹೇಳ್ತಾ ಇರುವಾಗ ಹಬ್ಬಗಳನ್ನು ಆಚರಿಸೋ ಮೂಲ ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿ ಅದ್ರದ್ದೊಂದು ಆಧ್ಯಾತ್ಮೀಕರಣ ಆಗ್ಬೇಕು ಆ ಕಾರಣದಿಂದ ನಾವು ಹಬ್ಬವನ್ನ ಆಚರಣೆ ಮಾಡ್ತೇವೆ ಅಲ್ಲಿ ಆಡಂಬರ ಮುಖ್ಯ ಅಲ್ಲ ಆಧ್ಯಾತ್ಮಿಕತೆ ಇರುವಂತದ್ದು ಹೌದು ಆಧ್ಯಾತ್ಮಿಕತೆ ಇರುವಂತದ್ದು ತುಂಬಾ ಮುಖ್ಯ ಇದೆ ಆ ದೃಷ್ಟಿಯಿಂದ ದೀಪಾವಳಿಯ ದಿನ ಕೂಡ ನಾವು ಏನು ಅಮಾವಾಸ್ಯೆ ಹಬ್ಬವನ್ನ ಮಾಡ್ತೇವೆ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡುವಾಗ ಅಮಾವಾಸ್ಯೆ ಅಂತ ಹೇಳಿದ್ರೆ ಅದೊಂದು ಅಶುಭ ಅನ್ನುವಂತದ್ದು ಒಂದು ಪ್ರತೀತಿ ಇರ್ತದೆ ಆದ್ರೆ ಈ ದೀಪಾವಳಿಯ ಸಮಯದಲ್ಲಿ ಬರುವಂತಹ ಅಮಾವಾಸ್ಯೆ ಏನಿದೆ ಈ ಅಮಾವಾಸ್ಯೆ ಮಹತ್ವ ಏನು ಅಂತ ಹೇಳಿದ್ರೆ ಈ ದಿನ ನಾವು ಕುಬೇರ ಮತ್ತು ಲಕ್ಷ್ಮೀ ಪೂಜೆಯನ್ನ ಮಾಡ್ತೇವೆ ಕುಬೇರ ಲಕ್ಷ್ಮೀ ಪೂಜೆಯನ್ನ ಮಾಡುವಂತಹದ್ದು ಮಹತ್ವ ಏನು ಅಂತ ಹೇಳಿದ್ರೆ ಲಕ್ಷ್ಮೀ ಸಂಪತ್ತನ್ನ ಕೊಡ್ತಾಳೆ ಎಲ್ಲರಿಗೂ ಕೂಡ ಲಕ್ಷ್ಮಿಯ ಅನುಗ್ರಹ ಇರಲೇಬೇಕು ಸಂಪತ್ತನ್ನ ಕೊಡ್ತಾಳೆ ಆದರೆ ಕುಬೇರನ ಪೂಜೆನೇ ಇದರ ಜೊತೆಗೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೇವೆ ಅದು ನಮಗೆ ಕುಬೇರನಿಂದ ಸಿಗಲಿಕ್ಕೆ ಸಾಧ್ಯ ಇದೆ ಗಳಿಸ್ತೀವಿ ಅನ್ನೋದಕ್ಕಿಂತ ಯೋಗ್ಯ ರೀತಿಯಲ್ಲಿ ಉಪಯೋಗ ಹೇಗೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಇದೆ ನೀವು ಹೇಳಿದಾಗ ಈ ದಿನದಲ್ಲಿ ಆ ದೃಷ್ಟಿಯಿಂದ ಅಮಾವಾಸ್ಯೆ ದಿನ ಲಕ್ಷ್ಮಿ ಮತ್ತೆ ಕುಬೇರ ಪೂಜೆಯನ್ನು ಮಾಡುವಂತ ಒಂದು ಪ್ರತೀತಿ ಇದೆ ಹೇಗೆ ಲಕ್ಷ್ಮಿ ಸಂಪತ್ತನ್ನ ಕೊಡ್ತಾಳೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಅಲಕ್ಷ್ಮಿ ಅನ್ನುವಂತದ್ದು ಕೂಡ ಇರ್ತದೆ ಆ ಅಲಕ್ಷ್ಮಿಯಿಂದ ನಮಗೆ ನಷ್ಟ ಸಂಭವಿಸುವಂತಹ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಏನ್ ಮಾಡ್ತಾರೆ ಅಂದ್ರೆ ದೀಪಾವಳಿಯ ದಿನ ರಾತ್ರಿ ರಾತ್ರಿ ನಡು ರಾತ್ರಿಯಲ್ಲಿ ಮನೆಯಲ್ಲಿ ಕಸವನ್ನು ಗುಡಿಸ್ತಾರೆ ಸಾಮಾನ್ಯವಾಗಿ ನಾವು ಕೇಳ್ತೇವಲ್ಲ ಹಿಂದೂ ಧರ್ಮದಲ್ಲಿ ರಾತ್ರಿ ಹೊತ್ತು ಮನೆಯಲ್ಲಿ ಕಸ ಗುಡಿಸಬಾರ್ದು ಹಬ್ಬದ ದಿನ ಕಸ ಪರಕೆಯನ್ನು ತರಬಾರದು ಅಂತ ಆದ್ರೆ ದೀಪಾವಳಿ ಹಬ್ಬದ ದಿನ ನಾವು ಹೊಸ ಕಸ ಕಸಪರಕೆಯನ್ನ ತರ್ತೇವೆ ಮತ್ತು ಆ ದಿನ ರಾತ್ರಿ ಇಡೀ ಮನೆಯನ್ನ ಹೊಸ ಕಸಪರಕೆಯಿಂದ ಕಸ ಗುಡಿಸಿ ಮತ್ತೆ ಮೊರದಲ್ಲಿ ಆ ಕಸವನ್ನ ಎತ್ತಿ ಹೊರಗೆ ಹಾಕ್ತೇವೆ ಬೇರೆ ಯಾವುದೇ ದಿನ ನಾವು ಸಂಜೆ ಹೊತ್ತಿಗೆ ರಾತ್ರಿ ಆಗ್ಲಿ ಮನೆಯಲ್ಲಿರುವಂತಹ ಕಸವನ್ನು ಗುಡಿಸಿ ಹೊರಗೆ ಹಾಕೋದಿಲ್ಲ ಆದ್ರೆ ದೀಪಾವಳಿಯ ದಿನ ಈ ಒಂದು ಅಮಾವಾಸ್ಯ ದಿನ ರಾತ್ರಿ ಹಾಗೆ ಮಾಡ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಅಲಕ್ಷ್ಮಿ ನಾಶ ಆಗ್ಬೇಕು ಮನೆಯಲ್ಲಿರುವಂತ ಅಲಕ್ಷ್ಮಿಯಿಂದ ವ್ಯಯ ಆಗ್ತಾ ಇರ್ತದೆ ಸಂಪತ್ತಿನ ವ್ಯಯ ಆಗ್ತಾ ಇರ್ತದೆ ಆ ಕಾರಣದಿಂದ ಅಲಕ್ಷ್ಮಿ ನಾಶ ಆಗ್ಬೇಕು ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಈ ರೀತಿಯಾದಂತ ಒಂದು ಪದ್ಧತಿಯನ್ನ ಹೇಳಲಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಇದನ್ನ ಆಚರಣೆಯನ್ನ ಮಾಡಬಹುದು ಯಾರು ಇದ್ರಲ್ಲಿ ಬಡವ ಶ್ರೀಮಂತ ಅನ್ನುವಂತ ಪ್ರಶ್ನೆನೇ ಬರೋದಿಲ್ಲ ಅವರ ಸ್ಥಿತಿ ಹೇಗೆ ಇದ್ರು ಕೂಡ ಈ ಒಂದು ಆಚರಣೆಯನ್ನ ಮಾಡೋದ್ರಿಂದ ನಾವು ಅಲಕ್ಷ್ಮಿ ನಾಶವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ ಇನ್ನು ಬಲಿಪಾಟಿಮಿ ದಿನ ಅಂತ ಅವ್ ಕೇಳ್ತಾ ಇದ್ರಿ ಹೇಗೆ ಹಬ್ಬವನ್ನ ಆಚರಣೆ ಮಾಡ್ಬೇಕು ಸೂರ್ಯೋದಯದ ಸಮಯದಲ್ಲಿ ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಲ್ಲಿ ಅಭ್ಯಂಗ ಸ್ನಾನವನ್ನ ಅಂದರೆ ಶರೀರಕ್ಕೆ ಎಣ್ಣೆಯನ್ನು ಹಚ್ಕೊಂಡು ಒಂದು ಉಟಣೆ ಅನ್ನುವಂಥ ಒಂದು ಗಿಡಮೂಲಿಕೆಯ ಪುಡಿ ಇದೆ ಆ ಪುಡಿಯನ್ನು ಶರೀರಕ್ಕೆ ಹಚ್ಕೊಂಡು ಅದ್ರ ಮುಖಾಂತರ ಅಭ್ಯಂಗ ಸ್ನಾನವನ್ನು ಮಾಡಿ ನಾವು ಆ ದಿನ ಸೂರ್ಯೋದಯದ ಸಮಯದಲ್ಲಿ ದೇವರಿಗೆ ನಮಸ್ಕಾರವನ್ನು ಮಾಡ್ತೇವೆ ಅಂದರೆ ಆ ಒಂದು ಬಲಿರಾಜ ಬಲಿರಾಜ ಏನಿದ್ದ ಅಂತ ಹೇಳಿದ್ರೆ ಅವನು ಬಹಳ ದಾನಿಯಾಗಿರ್ತಾನೆ ಅವನು ಬಹಳ ಸಾತ್ವಿತ ರಾಜ ಆಗಿರ್ತಾನೆ ಆದ್ರೆ ಯಾವುದೂ ಕೂಡ ಅತಿ ಸರ್ವತ್ರ ವರ್ಜೆ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಬಲಿರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕಂಡ ಕಂಡವರಿಗೆ ದಾನವನ್ನ ಕೊಡ್ತಾ ಇರ್ತಾನೆ ಯಾರು ಆ ವ್ಯಕ್ತಿ ಪಾತ್ರತೆ ಇದೆಯೋ ಅವರು ಸತ್ ಪಾತ್ರರು ಅನ್ನೋದನ್ನು ಕೂಡ ಗಮನಿಸ್ದೆ ಅವನು ದಾನವನ್ನ ಕೊಡ್ತಾ ಇರ್ತಾನೆ ಆ ದೃಷ್ಟಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ವಾಮನ ಭಗವಾನ್ ಶ್ರೀ ವಿಷ್ಣು ವಾಮನ ಅವತಾರ ತೆಗೆದುಕೊಂಡು ಬಂದು ಬಲಿರಾಜನಲ್ಲಿ ಬರ್ತಾನೆ ಬಲಿರಾಜನಲ್ಲಿ ಬಂದು ಮೂರು ಹೆಜ್ಜೆ ದಾನವನ್ನ ಕೇಳ್ತಾನೆ ಮೂರು ಹೆಜ್ಜೆ ದಾನವನ್ನ ಕೇಳಿದಾಗ ಅವನು ಏನೂ ವಿಚಾರ ಮಾಡದೆ ಬಲಿರಾಜ ದಾನವನ್ನ ಕೊಡ್ಲಿಕ್ಕೆ ಮುಂದಾಗ್ತಾನೆ ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಪಾದವನ್ನ ಬಲಿ ವಾಮ್ ವಾಮನ ಭೂಮಿ ಮೇಲೆ ಇಡ್ತಾನೆ ವಿರಾಟ ರೂಪವನ್ನ ತೆಗೆದುಕೊಳ್ತಾನೆ ಇನ್ನೊಂದು ಆಕಾಶದಲ್ಲಿ ಇಡ್ತಾನೆ ಮತ್ತೆ ಬಲಿರಾಜನ್ಗೆ ಕೇಳ್ತಾನೆ ನಾನು ಇನ್ನೊಂದು ಹೆಜ್ಜೆಯನ್ನು ಇಡ್ಲಿ ಅಂತ ಹೇಳಿ ಆಗ ಬಲಿ ಚಕ್ರವರ್ತಿ ತನ್ನ ತಲೆ ಮೇಲೆ ಇಡು ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ಅವನ ತಲೆಯನ್ನ ತಲೆ ಮೇಲೆ ಇಡ್ತಾನೆ ಆಗ ಅವನು ವರವನ್ನ ಬೇಡ್ತಾನೆ ವರವನ್ನ ಬೇಡದಾಗ ಏನಂತ ಹೇಳಿದ್ರೆ ಈ ಒಂದು ದೀಪಾವಳಿಯ ಸಮಯದಲ್ಲಿ ಏನಿದೆ ಈ ಈ ಸಮಯದಲ್ಲಿ ಈ ನನ್ನ ಪ್ರಜೆಗಳೆಲ್ಲರೂ ಕೂಡ ಅತ್ಯಂತ ಆನಂದದಿಂದ ಇರಬೇಕು ಅಂತ ಹೇಳುವಂತ ಒಂದು ವರವನ್ನ ಬೇಡ್ತಾನೆ ಆ ಕಾರಣದಿಂದಾನೆ ನೀವಾಗ್ಲೇ ಹೇಳ್ತಾ ದೀಪಾವಳಿ ಅಂತ ಹೇಳಿದ್ರೆ ಒಂದು ಸಡಗರ ಸಂಭ್ರಮದ ಹಬ್ಬ ಅಂತ ನಾವು ಹೇಳ್ತೇವೆ ಹಾಗಾಗಿ ಆ ಆನಂದೋತ್ಸವನ್ನ ಒಂದು ಸಂಭ್ರಮಾಚರಣೆಯನ್ನ ಮಾಡುವಂತ ಒಂದು ಈ ಮೂರು ದಿನಗಳ ದೀಪಾವಳಿ ಹಬ್ಬವನ್ನ ನಾವು ಗಮನಿಸ್ತೇವೆ ಅಕ್ಕ ಇನ್ನು ದೀಪಾವಳಿಯಲ್ಲಿ ದೀಪಗಳಂತೆ ಹಾವಳಿ ಅಂತ ಎಲ್ಲಿ ನೋಡಿದರೂ ದೀಪಗಳು ಹಣತೆಗಳು ಇರ್ತವೆ ಸೊ ಇದರ ಒಂದು ವಿಚಾರಗಳು ಅಂದರೆ ಇದು ಹೇಗೆ ಜನ ಮನಸ್ಸಿಗೆ ಜನರ ಜೀವನಕ್ಕೆ ಹೇಗೆ ಇದು ಸಮೀಪ ಹೊಂದುತ್ತೆ ಅಂತ ಅಂದರೆ ಸಮೀಕರಿಸೋದು ಹೇಗೆ ಅಂದರೆ ದೀಪವನ್ನು ಅಥವಾ ಹಣತೆಯನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಮನೆ ನಂದಾದೀಪ ಅಂತ ಹೇಳ್ತೀವಿ ದೀಪನ ಹಚ್ಚಬೇಕು ಅಂತ ಹೇಳ್ತೀವಿ ದೇವರ ಮುಂದೆ ಕೂಡ ದೀಪವನ್ನು ಬೆಳಗ್ತೀವಿ ಈ ವ್ಯತ್ಯಾಸಗಳು ಜನರಿಗೆ ತಲುಪಬೇಕಾದ್ರೆ ಸೊ ಹಣತೆಯಿಂದ ಹಚ್ಚುವುದರಿಂದ ಆಗುವಂತಹ ಲಾಭಗಳು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ ಇದು ಕೂಡ ನಾವು ದಿನನಿತ್ಯ ಏನು ದೇವರಿಗೆ ದೀಪವನ್ನು ಹಚ್ಚುತ್ತೇವೆ ಅದಕ್ಕೂ ಮತ್ತೆ ಈ ದೀಪಾವಳಿಯ ಸಮಯದಲ್ಲಿ ನಾವು ಹಚ್ಚುವಂತ ದೀಪಕ್ಕೂ ಬಹಳ ಒಂದು ವಿಶೇಷತೆ ಇದೆ ದೀಪಾವಳಿ ಅಂತ ಹೇಳಿದ್ರೇನೆ ಕೂಡ ದೀಪಗಳ ಸಾಲು ಅಂತ ಹೇಳ್ತೇವೆ ಸಾಲಾಗಿ ದೀಪವನ್ನು ಹಚ್ಚುತ್ತೇವಲ್ಲ ಅದಕ್ಕಾಗಿ ನಾವು ದೀಪಾವಳಿ ಅಂತ ಹೇಳ್ತೇವೆ ಅಂದ್ರೆ ಇದು ಕೂಡ ಅಧ್ಯಾತ್ಮಿಕ ಮಹತ್ವವನ್ನ ನಾವು ನೋಡುವಾಗ ನಮ್ಮಲ್ಲಿರುವಂತಹ ಆತ್ಮ ಜ್ಯೋತಿಯನ್ನ ಜಾಗೃತಗೊಳಿಸುವಂತಹ ಒಂದು ಸಂಕೇತ ಅಂತ ಹೇಳಿದ್ರೆ ಈ ಒಂದು ದೀಪಾವಳಿ ಹಬ್ಬ ಇದೆ ಪ್ರತಿಯೊಬ್ಬರಲ್ಲಿ ಕೂಡ ಭಗವಂತನ ಅಸ್ತಿತ್ವ ಇದೆ ಆತ್ಮಜ್ಯೋತಿ ಸ್ವರೂಪದಲ್ಲಿರ್ತದೆ ಆತ್ ಆತ್ಮಜ್ಯೋತಿಯನ್ನ ಜಾಗೃತಗೊಳಿಸ್ಬೇಕಾದ್ರೆ ನಮ್ಮಲ್ಲಿರುವಂತಹ ಅಂಧಕಾರ ನಿರ್ಮೂಲನೆ ಆಗ್ಬೇಕು ಆ ಅಂಧಕಾರ ನಿರ್ಮೂಲನೆಯನ್ನ ಮಾಡುವಂತ ಒಂದು ಸಂಕೇತ ಅಂತ ಹೇಳಿದ್ರೆ ದೀಪಾವಳಿಯಲ್ಲಿ ಮನೆಯಲ್ಲಿರುವ ಎಲ್ಲ ಮೂಲೆ ಮೂಲೆಗಳನ್ನು ಕೂಡ ಸ್ವಚ್ಛಗೊಳಿಸ್ತಾರೆ ಸ್ವಚ್ಛಗೊಳಿಸಿ ದೀಪಾವಳಿಯ ದಿನ ನಾವು ಏನು ಹಣತೆಯ ಮೂಲಕ ದೀಪವನ್ನು ಹಚ್ಚುತ್ತೇವೆ ಅಂದ್ರೆ ಹಣತೆ ಅಂತ ಹೇಳಿದ್ರೆ ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅದರ ಮೂಲಕ ನಾವು ದೀಪವನ್ನು ಹಚ್ಚಿದಾಗ ಇಡೀ ವಾತಾವರಣದಲ್ಲಿ ಅದರ ಚೈತನ್ಯ ಹರಡುತ್ತದೆ ಮನೆಯ ಸುತ್ತ ಒಂದು ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತದೆ ಮತ್ತೆ ಅದರಿಂದ ಒಂದು ಮನಸ್ಸಿಗೆ ಉಲ್ಲಾಸ ನಿರ್ಮಾಣ ಆಗ್ತದೆ ಇದು ದೀಪಾವಳಿ ಅಂತ ಒಂದು ಮಹತ್ವ ಇದೆ ಇನ್ನು ದೀಪಗಳನ್ನ ನಾವು ತುಂಬಾ ಜ್ಯೋತಿ ಹಚ್ಚುವಂಥ ಸಂದರ್ಭದಲ್ಲಿ ಅದು ದೀಪಾವಳಿ ಸಂದರ್ಭದಲ್ಲಿ ತುಂಬ ವಿಶೇಷವಾದಂತಹ ಡಿಸೈನ್ಗಳಿರುವಂತಹ ವಿಶೇಷವಾದಂತಹ ಅಲಂಕೃತ ದೀಪಗಳನ್ನು ನಾವು ನೋಡ್ತೀವಿ ಅದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಲಭ್ಯ ಇರುತ್ತೆ ಆದರೆ ಪವಿತ್ರತೆ ಉಳಿಸ್ಕೊಂಡಿರುವಂಥದ್ದು ಅಥವಾ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು ಮಣ್ಣಿನ ಹಣತೆಗಳನ್ನು ಹಚ್ಚಿ ಅನ್ನುವಂಥದ್ದು ಹೇಳ್ತಾರೆ ಏನು ಮಣ್ಣಿನ ಹಣತೆ ಹಚ್ಚುವುದರಿಂದ ಏನು ಲಾಭ ಇದೆ ಅಥವಾ ಮಣ್ಣಿನ ಹಣತೆಯೇ ಬ ಉಪಯೋಗಿಸ್ಬೇಕಾ ಹೇಗೆ ಅಂತ ಹೌದು ಇದು ಕೂಡ ಬಹಳ ಮಹತ್ವದಿದೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಹಬ್ಬಗಳನ್ನ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ಯಾವಾಗ ಆಚರಣೆ ಮಾಡ್ತೇವೆ ಅದ್ರ ಪೂರ್ಣ ಲಾಭ ನಮ್ಗೆ ಪಡೀಲಿಕ್ಕೆ ಸಾಧ್ಯ ಇದೆ ನಾವೀಗ ವಿದ್ಯುತ್ ಅಲಂಕಾರಗಳನ್ನ ಮಾಡ್ತೇವೆ ಅಥವಾ ನೀವು ಹೇಳಿದಾಗೆ ಈಗ ನಮ್ಗೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ದೀಪಗಳು ಉಪಲಬ್ಧ ಇದೆ ಆದ್ರೆ ಅದರಲ್ಲಿ ಸಾತ್ವಿಕತೆ ಪ್ರಕ್ಷೇಪಣೆ ಮಾಡುವಂತಹ ಪ್ರಮಾಣ ಬಹಳ ಕಡಿಮೆ ಆಗ್ತದೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಎಣ್ಣೆ ದೀಪಗಳನ್ನು ಹಚ್ಚುವ ಬದಲು ಕ್ಯಾಂಡಲ್ ಹಚ್ಚುವಂಥ ಒಂದು ಪ್ರತೀತಿ ಕೂಡ ನಾವು ನೋಡ್ತೇವೆ ಅದು ಬದಲಾಗ್ತಾ ಇದೆ ಯುಗಗಳು ಬದಲಾಗ್ತಾ ಇದ್ದ ಹಾಗೆ ಜನರ ಮನಸ್ಥಿತಿ ಮತ್ತು ಆಚರಣೆಯ ವಿಧಿವಿಧಾನಗಳು ಬದಲಾಗ್ತಾ ಇದೆ ಏನೋ ಮಾಡಿದರೆ ಸಾಕು ಅನ್ನೋ ಹಾಗೆ ತೋರಿಕೆಗೆ ಒಂದು ಫೋಟೋಗೋ ಒಂದು ಸೆಲ್ಫಿಗೋ ಅಥವಾ ಒಂದು ವೀಡಿಯೋಗೋ ನಾವು ಹಬ್ಬವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಂದರೆ ಆಚರಣೆಯ ಸ್ವರೂಪ ಬದಲಾಗಿಬಿಟ್ಟಿದೆ ಸೊ ಅದು ಮತ್ತೆ ವಾಪಸ್ ಹಿಂದಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ವಾತಾವರಣದಲ್ಲಿರುವಂತಹ ಒಂದು ಸಕಾರಾತ್ಮಕ ಶಕ್ತಿ ಏನಿದೆ ಅದು ಆ ದೀಪ ಆಕರ್ಷಣೆ ಮಾಡ್ತದೆ ಮನೆ ಕಡೆಗೆ ಆ ಕಾರಣದಿಂದ ನಾವು ಹಿಂದಿನಿಂದ ಕೂಡ ಹಣತಿಯಲ್ಲಿ ದೀಪವನ್ನು ಹಚ್ಚುವಂತ ಒಂದು ಪದ್ಧತಿಯನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ ಇದೇ ಉದ್ದೇಶಕ್ಕಾಗಿ ಹೇಳಿದ್ದಾರೆ ಆದ್ರೆ ವಿದ್ಯುತ್ ಅಲಂಕಾರ ಆಗ್ಲಿ ಅಥವಾ ಕ್ಯಾಂಡಲ್ ಆಗ್ಲಿ ಇವತ್ತು ನಾವೇನು ಹಚ್ತೇವೆ ಅದ್ರಿಂದ ತಮೋಗುಣನೇ ಪ್ರಕ್ಷೇಪಣೆ ಆಗ್ತಾ ಇದೇ ಯಾವ ಉದ್ದೇಶಕ್ಕೆ ನಾವು ದೀಪಾವಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಆ ಉದ್ದೇಶ ಸಫಲ ಆಗೋದಿಲ್ಲ ಆ ಕಾರಣದಿಂದ ಎಣ್ಣೆ ದೀಪ ಹಚ್ಚುವಂಥದ್ದು ಈಗ ನಾವು ದೇವರ ಮುಂದೆ ದೀಪ ಹಚ್ಚೋದಕ್ಕೂ ದೇವಸ್ಥಾನಗಳಲ್ಲಿ ದೀಪ ಹಚ್ಚೋದಕ್ಕೂ ಮತ್ತು ದೀಪಾವಳಿ ಸಂದರ್ಭದಲ್ಲಿ ಮತ್ತು ಕಾರ್ತಿಕದಲ್ಲೂ ದೀಪೋತ್ಸವಗಳನ್ನ ಪ್ರತಿ ಎಲ್ಲ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತೀವಿ ಸೊ ದೀಪಾವಳಿಯ ಸಂದರ್ಭ ನಾವು ದೀಪಗಳನ್ನ ಹೊರಗಡೆಯಿಂದ ತರ್ತೀವಿ ಅಥವಾ ಆ ಒಂದು ಸಗಣಿಯಲ್ಲಿ ಅದನ್ನು ಪೂಜೆ ಮಾಡ್ತೀವಿ ಮತ್ತು ಹುಚ್ಚಳ್ಳು ನಮ್ಮ ಹಳ್ಳಿ ಭಾಗದಲ್ಲೆಲ್ಲ ಅದನ್ನು ಮಾಡ್ತಾ ಇರ್ತಾರೆ ಗರಿಕೆಯನ್ನು ಇಡುವಂಥದ್ದು ಪೂಜೆ ಮಾಡ್ತೀವಿ ಸೊ ಅಂದರೆ ಹಿಂದಿನ ಕಾಲದಿಂದ ನೋಡಿ ಆಡಂಬರತೆಗೆ ಹೆಚ್ಚಿನದಾಗಿ ಅವರು ಯಾವತ್ತಿಗೂ ಹೋದವರಲ್ಲ ಅಂದರೆ ತಮ್ಮಲ್ಲಿ ಏನು ಉಪಲಬ್ಧ ಇದೆ ಲಭ್ಯ ಇದೆ ಆ ಒಂದು ಪರಿಕರಗಳನ್ನು ಬಳಸ್ಕೊಂಡು ಮಾಡ್ತಾಯಿದ್ರು ಸೊ ಅಂದರೆ ಇವತ್ತಿನ ದಿನಮಾನಗಳು ಎಲ್ಲೋ ಒಂದು ಕಡೆ ಅದನ್ನು ಮರಿತಾ ಇದ್ದೀವ ಅಂತ ಹೌದು ಖಂಡಿತ ಹಾಗೆ ಆಗ್ತಾ ಇದೆ ಅಂದ್ರೆ ಹಬ್ಬಗಳು ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ನಾವು ನೋಡ್ತೇವೆ ಹಬ್ಬಗಳ ಮೂಲ ಉದ್ದೇಶದಿಂದ ನಾವು ದೂರ ಹೋಗ್ತಾ ಇದ್ದೇವೆ ಹಬ್ಬಗಳನ್ನ ಆಧುನೀಕರಣ ಅನ್ ಮಾಡ್ತಾ ಇದ್ದೇವೆ ಆದ್ರೆ ಹಬ್ಬಗಳ ಮೂಲ ಉದ್ದೇಶ ಏನಿದೆ ಅಲ್ಲ ಅದನ್ನ ನಾವು ಪ್ರಾಪ್ತ ಮಾಡ್ಕೊಳ್ಲಿಕ್ಕೆ ಎಲ್ಲೂ ಪ್ರಯತ್ನ ಆಗ್ತಾ ಇಲ್ಲ ಯಾವುದು ಸುಲಭ ಇದೆ ಯಾವುದು ನಮಗೆ ನೋಡ್ಲಿಕ್ಕೆ ಆಕರ್ಷಣೀಯವಾಗಿದೆ ಅದನ್ನ ಮಾಡ್ತಾ ಇದ್ದೇವೆ ವಿನಾ ಮುಖ್ಯವಾಗಿ ಯಾವ ಉದ್ದೇಶದಿಂದ ಮಾಡ್ಬೇಕು ಅದು ಇವತ್ತು ಬಿಟ್ಟು ಹೋಗ್ತಾ ಇದೆ ಈಗ ಹಬ್ಬಗಳ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈಗ ಪಟಾಕಿಯನ್ನು ಹೊಡಿತಾರೆ ಪಟಾಕಿ ಸಂದರ್ಭದಲ್ಲಿ ಇರಬಹುದು ನಾವಲ್ಲಿ ಯಾವ ಉದ್ದೇಶದಿಂದ ಲಕ್ಷ್ಮಿ ಪೂಜೆಯನ್ನ ಮಾಡ್ತೇವೆ ನಮ್ಗೆ ಸಂಪತ್ತು ಸಿಗ್ಬೇಕಂತ ಪೂಜೆ ಮಾಡ್ತೇವೆ ಅದೇ ಲಕ್ಷ್ಮಿ ಚಿತ್ರ ಇರುವಂತ ಪಟಾಕಿಯನ್ನು ನಾವು ಸುಟ್ಟು ಹಾಕ್ತೇವೆ ಅಂದ್ರೆ ದೇವರ ಅವಕೃಪಗೆ ಲಕ್ಷ್ಮೀ ಪಟಾಕಿ ಹೌದು ನಾವು ದೇವರ ಅವಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ ದೇವರ ಕೃಪೆಯನ್ನ ಪಡಿಬೇಕಂತ ಹೇಳಿ ನಾವು ನೀವು ಆಗ್ಲೇ ಹೇಳಿದ್ರಿ ದೇವರ ಕೃಪೆಯನ್ನ ಪಡಿಲಿಕ್ಕಾಗಿ ಹಬ್ಬ ಆಚರಣೆ ಮಾಡ್ತೇವೆ ಆದ್ರೆ ಅದೇ ಹಬ್ಬದಲ್ಲಿ ನಾವು ಲಕ್ಷ್ಮಿ ಪಟಾಕಿಯನ್ನ ಸಿಡಿಸಿ ಲಕ್ಷ್ಮಿಯ ಚಿತ್ರವನ್ನ ಚಿದ್ರ ಚಿದ್ರ ಮಾಡಿ ದೇವರಿಗೆ ಅಪಮಾನವನ್ನ ಮಾಡಿ ನಾವು ಅದಕ್ಕೆ ಪಾಪವನ್ನ ಕಟ್ಕೊಳ್ತಾ ಇದ್ದೇವೆ ಅಂದ್ರೆ ಹಬ್ಬದ ಮೂಲ ಉದ್ದೇಶದಿಂದ ಹೇಗೆ ಇಡೀ ಸಮಾಜ ಇವತ್ತು ಬೇರೆ ದಿಕ್ಕಿಗೆ ಹೌದು ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಪ್ರಭಾವದಿಂದ ಇವತ್ತು ಈ ರೀತಿಯಾದಂತಹ ಒಂದು ಆಚರಣೆಗಳು ನಮ್ಮ ಹಬ್ಬಗಳಲ್ಲಿ ಸೇರ್ಕೊಂಡಿರುವಂತದ್ದು ಬಹಳ ವಿಪರ್ಯಾಸ ಅಂತಾನೆ ಹೇಳ್ಬಹುದು ಅಕ್ಕ ಈಗ ಆ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು ನೀವು ಹೇಳದ ಹಾಗೆ ಲಕ್ಷ್ಮಿ ತಾಂಡವ ಆಡ್ತಾಳ ಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನುವಂಥದ್ದು ನಾವು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡುವಂತಹ ಪೂಜೆಯೇ ಲಕ್ಷ್ಮೀ ಪೂಜೆಯೇ ಬೇರೆ ದೀಪಾವಳಿ ಸಂದರ್ಭದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆ ಬೇರೆ ಹೇಳಿದ್ರೆ ಕುಬೇರ ಮತ್ತು ಲಕ್ಷ್ಮಿ ಇಬ್ಬರನ್ನು ನಾವು ಆ ಪೂಜೆ ಮಾಡ್ತೀವಿ ಅಂತ ಕೆಲವರಿಗೆ ಅನಿಸುತ್ತೆ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಾವು ದಿಢೀರ್ ಶ್ರೀಮಂತರ ಆಗ್ಬಿಡ್ತೀವ ಅನ್ನುವಂಥ ಒಂದು ಭಾವನೆ ಸೊ ಈ ದೀಪಾವಳಿ ಸಂದರ್ಭದಲ್ಲಿ ಆ ಭಾವನೆ ಕೆಲವರಲ್ಲಿ ಇದ್ದೇ ಇದೆ ಸೊ ಹೇಗೆ ಅಂತ ದೀಪಾವಳಿಯ ಸಂದರ್ಭದಲ್ಲಿ ನಾವು ಅಮಾವಾಸ್ಯೆಯ ದಿನ ಏನು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಆಗ್ಲೇ ನಾನು ಹೇಳ್ತಾ ಇದ್ದೆ ಇದು ಲಕ್ಷ್ಮೀ ಮತ್ತೆ ಕುಬೇರ ಪೂಜೆಯನ್ನ ಮಾಡ್ತೇವೆ ಅಂದ್ರೆ ಹಣ ಸಂಪಾದನೆಯನ್ನ ಮಾಡ್ತೇವೆ ನಾವು ನಮ್ಮ ಕ್ಷಮತೆಗನುಸಾರ ಏನು ಹಣ ಸಂಪಾದನೆಯನ್ನು ಮಾಡ್ತೇವೆ ಆ ಹಣದ ಯೋಗ್ಯ ವಿನಿಯೋಗ ಆಗಬೇಕು ಅದು ಅನವಶ್ಯಕವಾಗಿ ಖರ್ಚಾಗಬಾರ್ದು ಅಥವಾ ಒಳ್ಳೆ ರೀತಿಯಲ್ಲಿ ಆದರೂ ಸದುಪಯೋಗ ಆಗಬೇಕು ಅಥವಾ ಅದನ್ನು ಕೂಡಿಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಏನಿದೆ ಈ ಲಕ್ಷ್ಮೀ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಅಂದರೆ ಲಕ್ಷ್ಮೀ ತತ್ವ ಏನಿದೆ ಈ ದಿನ ಭೂಮಿಗೆ ಹೆಚ್ಚಾಗಿ ಆಕರ್ಷಣೆ ಆಗ್ತಾ ಇರ್ತದೆ ಆ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ನಮಗೆ ಅದರ ಲಾಭ ಆಗ್ತದೆ ಅಂದರೆ ಲಕ್ಷ್ಮಿ ದೇವಿ ನೋಡ್ತಾ ಇರ್ತಾಳೆ ಎಲ್ಲಿ ಆ ಒಂದು ಅಮಾವಾಸ್ಯೆಯ ದಿನ ಅವಳು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ಯಾವ ಮನೆಯಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿ ಇರ್ತಾನೆ ಅಂದ್ರೆ ಮನೆಯ ಯಜಮಾನನಾಗಿರುವಂತಹವನು ಸಧರ್ಮಿಯಾಗಿರ್ತಾನೆ ಅಥವಾ ಮನೆಯಲ್ಲಿರುವಂತಹ ಸ್ತ್ರೀ ಅವಳು ಗುಣವತಿಯಾಗಿರ್ತಾಳೆ ಪಾತಿವ್ರತೆಯನ್ನ ಹೊಂದಿರ್ತಾಳೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ವಾಸವನ್ನ ಮಾಡ್ತಾಳೆ ಹಾಗಾಗಿ ಯಾ ಈ ಒಂದು ದೀಪಾವಳಿಯ ಸಮಯದಲ್ಲಿ ನಾವು ಮನೆಯ ಸ್ವಚ್ಛತೆಯನ್ನು ಮಾಡೋದನ್ನು ಕೂಡ ನೋಡ್ತೇವೆ ಅಂದ್ರೆ ಸ್ವಚ್ಛವಾಗಿರುವಂತಹ ಯೋಗ್ಯ ಒಳ್ಳೆ ಧರ್ಮಾಚರಣೆ ಮಾಡುವಂತಹ ಒಬ್ಬ ಯಜಮಾನ ಇರುವಂತಹ ಮನೆ ಅದೇ ರೀತಿಯಲ್ಲಿ ಗುಣವತಿ ಮತ್ತು ಪಾತಿವ್ರತೆ ಇರುವಂತಹ ಒಬ್ಬ ಸ್ತ್ರೀ ಇರುವಂತಹ ಒಂದು ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಹಾಗಾಗಿ ಈ ಹಬ್ಬದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ ವಿಶೇಷತೆ ಅದಿದೆ ಓಕೆ ಸೊ ಇನ್ನು ಪಟಾಕಿ ಬಗ್ಗೆ ಹೇಳಿದ್ವಿ ಸೊ ನಾವು ಪದ್ಧತಿಯ ಅನುಸಾರವಾಗಿ ಅಂತಂದ್ರೆ ನಮ್ಮ ಪದ್ಧತಿ ಏನಪ್ಪಾ ಅಂತಂದ್ರೆ ಖುಷಿಯನ್ನು ಹಂಚುವುದು ಯಾವುದೇ ಹಬ್ಬ ಆಗಲಿ ಅದು ಯುಗಾದಿ ಆಗಬಹುದು ಸಂಕ್ರಾಂತಿ ಆಗಬಹುದು ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೀರ್ತೀವಿ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಬೀರ್ತೀವಿ ದೀಪಾವಳಿಯಲ್ಲಿ ಏನೂ ನಾವು ಹಂಚದೇ ಹೋದರೂ ಖುಷಿಯನ್ನು ಹಂಚ್ತೀವಿ ಸೊ ಪಟಾಕಿಯನ್ನು ಕೂಡ ಕೆಲವರಿಗೆ ಕೊಟ್ಟು ಅದನ್ನು ಅಂದರೆ ಆ ಸಂಭ್ರಮವನ್ನು ತಕ್ಕನಾಗೆ ಆಚರಿಸುವಂಥದ್ದು ಒಂದು ವಾಡಿಕೆಯನ್ನು ಇದೆ ಕೆಲವರು ಅದನ್ನು ಮಾಡ್ಕೊಂಡು ಬರ್ತಾರೆ ಸೊ ಬಟ್ ಇದು ಎಲ್ಲೋ ಒಂದು ಬರದ್ ಬರ್ತಾ ನಾನಾಗಲೇ ಹೇಳಿದಾಗೆ ದೀಪಾವಳಿ ಹಬ್ಬದ ಒಂದು ಸಂಭ್ರಮ ಎಲ್ಲೋ ಒಂದು ಕಡೆ ತೋರಿಕೆಯ ಸಂಭ್ರಮ ಆಗಿಬಿಡುತ್ತೆ ನಮ್ಮ ಪದ್ಧತಿಯನ್ನು ಆಚರಣೆ ಈಗಾಗಲೇ ಹೇಳ್ತಾ ಈಗ ತಾವು ಮಲೆನಾಡಿನ ಭಾಗದವರು ಆ ಭಾಗದಲ್ಲಿ ಹೇಗೆ ಈ ಒಂದು ದೀಪಾವಳಿ ಹಬ್ಬನ ವಿಶೇಷವಾಗಿ ಆಚರಿಸ್ತಾರೆ ಮಲೆನಾಡಿನ ಒಂದು ಭಾಗದಲ್ಲಿ ಆಗ್ಲೇ ಹಾಗೆ ಅಂದ್ರೆ ಬಲಿಪಾಡ್ಯಮಿ ದಿನ ಏನಿದೆ ಆ ದಿನ ಗೋಪೂಜೆಯನ್ನು ಮಾಡ್ತಾರೆ ಅದ್ರ ಜೊತೆಗೆ ಗೋವರ್ಧನ ಪೂಜೆ ಮಾಡುವಂತ ಒಂದು ಪದ್ಧತಿ ಕೂಡ ಇದೆ ಓಕೆ ಈ ಒಂದು ಸಗಣಿಯ ಒಂದು ಒಂದು ಗೋಪುರ ತರ ಮಾಡಿ ಚಿಕ್ಕದಾಗಿ ಅದಕ್ಕೆ ಗರಿಕೆಯನ್ನು ಇಟ್ಟು ಗೋವರ್ಧನ ಪೂಜೆಯನ್ನ ಮಾಡ್ತಾರೆ ಅಂದ್ರೆ ಭಗವಾನ್ ಶ್ರೀಕೃಷ್ಣ ಹೇಗೆ ಗೋವರ್ಧನ ಪರ್ವತವನ್ನ ಎತ್ತಿರ್ತಾನೆ ಆ ದೃಷ್ಟಿಯಿಂದ ಗೋವರ್ಧನ ಪೂಜೆಯನ್ನ ಮಾಡುವಂತ ಒಂದು ಪ್ರತೀತಿ ಕೂಡ ಮಲೆನಾಡಿನ ಭಾಗದಲ್ಲಿ ಇದೆ ಅದೇ ರೀತಿಯಲ್ಲಿ ಸಂಜೆ ಹೊತ್ತಿಗೆ ಮನೆಯ ಮುಂದೆಲ್ಲ ಕೂಡ ದೇವರಿಗೆ ಮತ್ತು ಮನೆಯ ಸುತ್ತ ಎಲ್ಲ ಕೂಡ ದೀಪವನ್ನ ಹಚ್ಚಿ ಆ ಒಂದು ದೀಪಾವಳಿ ಆಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಮಾಡ್ತಾರೆ ಮತ್ತೆ ಮುಖ್ಯವಾಗಿ ಅಂತ ಹೇಳಿದ್ರೆ ಪಟಾಕಿ ಆಚರಣೆ ನೀವು ಹೇಳ್ತಾ ಇದ್ರಿ ಪಟಾಕಿ ಆಚರಣೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಅದರ ಉಲ್ಲೇಖ ಇಲ್ಲ ಅಂದ್ರೆ ಹಿಂದೆ ಬಲಿರಾಜ ತನ್ನ ಒಂದು ರಾಜ್ಯದಲ್ಲಿ ಆ ಒಂದು ಮೂರು ದಿನ ಏನಿದೆ ಅವ್ರು ಎಲ್ಲರೂ ಕೂಡ ಆನಂದದಿಂದ ಇರಬೇಕು ಅಂತ ಹೇಳ್ತಾರೆ ಆನಂದದಿಂದ ಇರ್ಬೇಕಂದ್ರೆ ಮನಸ್ಸಿಗೆ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಮನಸ್ಸಿಗೆ ಖುಷಿಯಾಗೋ ರೀತಿಯಲ್ಲಿ ಇರ್ಬೇಕು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಅದರ ಹೆಸರಿನಲ್ಲಿ ಮನಸ್ಸಿಗೆ ಬಂದಂತೆ ಮಾಡುವಂತಹದ್ದು ಅನ್ನುವಂಥದ್ದು ಪದ್ಧತಿ ಸ್ವೇಚ್ಛಾಚಾರ ಆಗಿದೆ ಆದ್ರೆ ಮುಖ್ಯವಾಗಿ ಹಾಗಿಲ್ಲ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ಇತಿಮಿತಿಗಳಿಗೆ ಒಳಗೆ ನಾವು ಆನಂದದಿಂದ ಇರುವಂತಹದ್ದು ಬಹಳ ಮುಖ್ಯವಾಗಿದೆ ಓಕೆ ಇನ್ನು ವಿಚಾರಗಳು ಹೇಗೆ ಅಂತಂದರೆ ನಾವು ಪ್ರತಿದಿನ ನಾವು ಯಾಕಂದರೆ ಜೀವಿಸೋದಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾನೆ ಇರ್ತೀವಿ ಪ್ರತಿ ಹೋರಾಟಗಳಲ್ಲೂ ಏಳು ಬೀಳು ಸರ್ವೇ ಸಾಮಾನ್ಯ ಸೋಲು ಗೆಲುವು ಸರ್ವೇ ಸಾಮಾನ್ಯ ಈ ದೀಪಾವಳಿ ಹಬ್ಬ ಈ ಎಲ್ಲ ಸೋಲು ಮತ್ತು ನೋವುಗಳಿಗೆ ಹೇಗೆ ಅದು ಪುಷ್ಟಿಯನ್ನು ಕೊಡುತ್ತೆ ಅದನ್ನು ಮರೆಸಿ ಹೊಸದಾಗಿ ಒಂದು ಹೊಸ ಜೀವನ ಚೈತನ್ಯವನ್ನು ಹೇಗೆ ತುಂಬುತ್ತೆ ಎಲ್ರಿಗೂ ಅಂತ ಆ ದೀಪಾವಳಿ ಅಂತ ಹೇಳಿದ್ರೇನೆ ನೀವು ಹೇಳುವಾಗ್ಲೇನೆ ಆ ಒಂದು ಶಬ್ದದಲ್ಲಿ ಆನಂದ ಇದೆ ಆನಂದ ಯಾಕಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಏನು ನರಕ ಚತುರ್ದಶಿ ಆಚರಣೆಯನ್ನು ಮಾಡ್ತೇವೆ ಆ ನರಕ ಚತುರ್ದಶಿಯ ದಿನ ನಾವು ನರಕಾಸುರನ ಒಧೆಯನ್ನ ಬಗ್ಗೆ ತಿಳ್ಕೊಳ್ತೇವೆ ಅಂತ ಅಂದ್ರೆ ನಮ್ಮಲ್ಲಿರುವ ದುಷ್ಪ್ರವೃತ್ತಿಯ ನಾಶವನ್ನ ಮಾಡ್ತೇವೆ ಅಮಾವಾಸ್ಯ ದಿನ ನಾವು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತೇವೆ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಉತ್ಸಾಹ ನಿರ್ಮಾಣ ಆಗ್ತದೆ ಅದೇ ರೀತಿಯಲ್ಲಿ ಬಲಿಪಾಡ್ಯಮಿಯ ದಿನ ನಾವು ಗೋಪೂಜೆಯನ್ನ ಮಾಡಿ ಅದರ ನಂತರ ಮನೆಯ ಸುತ್ತ ದೀಪವನ್ನ ಇಟ್ಟು ಸಂಭ್ರಮಾಚರಣೆಯನ್ನ ಮಾಡುವಾಗ ನಮ್ಮಲ್ಲಿರುವಂತ ಅನೇಕ ದುಃಖ ದುಮ್ಮಾನಗಳನ್ನ ನಾವು ಮರೆಯುವಂತ ಒಂದು ಪ್ರಸಂಗ ಇರ್ತದೆ ಎಲ್ಲ ನೆಗೆಟಿವ್ ಥಾಟ್ಸ್ ಅನ್ನು ನಾವು ಮರೆಯುವಂತಹ ಸಂದರ್ಭ ಬರುತ್ತೆ ದೀಪವನ್ನು ಹಚ್ಚೋದ್ರಿಂದ ಅಲ್ಲಿ ವಾತಾವರಣ ಕೂಡ ಶುದ್ಧ ಆಗೋದ್ರಿಂದ ಮನಸ್ಸಿಗೆ ಒಂದು ಸಾತ್ವಿಕತೆ ನಿರ್ಮಾಣ ನಕಾರಾತ್ಮಕ ಎಲ್ಲ ದುಷ್ಟ ವಿಚಾರಗಳು ಕೂಡ ನಷ್ಟವಾಗಲಿಕ್ಕೆ ಈ ದೀಪಾವಳಿಯ ಸಂದರ್ಭದಲ್ಲಿ ಸಹಾಯ ಆಗತ್ತೆ ಏನೋ ಧರ್ಮಶಾಸ್ತ್ರಗಳ ಪ್ರಕಾರ ಧರ್ಮಶಾಸ್ತ್ರಗಳ ಪ್ರಕಾರ ನಾವು ಆ ಹಬ್ಬಗಳನ್ನ ಅನುಸರಿಸ್ತಾ ಬರ್ತೀವಿ ಆಚರಿಸ್ಕೊಂಡು ಬರ್ತೀವಿ ಮತ್ತು ನಮ್ಗೆ ತುಂಬಾ ಖುಷಿ ಕೊಡುವಂತದ್ದು ಮತ್ತು ಈ ವರ್ಷದ ಅಥವಾ ವರ್ಷದ ಹಿಂದೂ ಮಾಸದ ಅಥವಾ ಹಿಂದೂ ಸಂವತ್ಸರದ ಅಥವಾ ಕ್ಯಾಲೆಂಡರ್ ವರ್ಷದ ಒಂದು ಕೊನೆಯ ಹಬ್ಬ ದೀಪಾವಳಿ ಕೂಡ ಆಗಿರುತ್ತೆ ನಂತರ ಬೇರೆ ಬೇರೆ ಧರ್ಮದ ಹಬ್ಬಗಳು ಬರುತ್ತೆ ಸಂಕ್ರಾಂತಿ ಯುಗಾದಿ ವರ್ಗು ಕೂಡ ನಾವು ಅದನ್ನು ಆಚರಿಸ್ಕೊಳ್ತಾ ಹೋಗ್ತಾ ಇರ್ತೀವಿ ಮತ್ತು ಈ ಒಂದು ಐತಿಹ್ಯ ಏನಪ್ಪಾ ಅಂತಂದರೆ ದೀಪಗಳನ್ನು ನಾವು ಎಲ್ಲ ಕಡೆ ಎಲ್ಲ ಭಾಗದಲ್ಲಿಯೂ ನೋಡ್ತೀವಿ ಇನ್ಫ್ಯಾಕ್ಟ್ ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯ ದೀಪಗಳನ್ನು ಬಳಸ್ತಾರೆ ಅಂದರೆ ಆ ದೀಪಗಳನ್ನು ನೋಡ್ತಾನೆ ನಾವು ಹೇಳ್ಬೋದು ಇದು ಈ ಭಾಗದ್ದು ಇದು ಈ ಸಂಸ್ಕೃತಿಯಲ್ಲಿ ಬೆರೆತಿರುವಂಥ ಜನ ಇಲ್ಲಿ ಸಮೂಹ ಇಲ್ಲಿದೆ ಅನ್ನುವಂಥದ್ದು ಈ ಸಂಸ್ಕೃತಿ ಮತ್ತು ಈ ಸಭ್ಯತೆ ಈ ಎರಡರ ಮಧ್ಯೆ ದೀಪ ಅಥವಾ ದೀಪಾವಳಿ ಅಥವಾ ಈ ಒಂದು ಹಣತೆ ಮತ್ತು ದೀಪದ ಈ ಒಂದು ಭಕ್ತಿಯ ಪರಾಕಾಷ್ಠ ಏನಿದೆ ಹೇಗೆ ಸಂಯೋಜನೆಗೊಂಡಿದೆ ಅಂತ ಸಂಸ್ಕೃತಿ ಒಳಗೆ ಹೇಗೆ ಬೆರೆತು ಹೋಗಿದೆ ಅಂತ ಸಂಸ್ಕೃತಿ ಒಳಗೆ ದೀಪ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚುತ್ತೇವೆ ಅಂದರೆ ದೀಪವನ್ನು ನಾವು ಹಚ್ಚೋದ್ರಿಂದ ನಮಗೊಂದು ಆಶಾಕಿರಣ ಅದು ಪ್ರತಿದಿನ ನಾವು ದೇವರ ಮುಂದೆ ಸಮಾಧಾನ ದೇವರ ಮುಂದೆ ನಾವು ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತೇವೆ ಅಂದಾಗ ನಮಗೆ ಅಲ್ಲಿ ಒಂದು ಏನೋ ಸಮಾಧಾನ ಇದೆ ಅಲ್ಲಿಂದ ನಮ್ಮ ದಿನ ಪ್ರತಿನಿತ್ಯ ನಾವು ದೇವರಿಗೆ ದೀಪ ಹಚ್ಚಿ ದಿನ ಪ್ರಾರಂಭ ಮಾಡ್ತೇವೆ ಅಲ್ಲಿ ಸಮಾಧಾನ ನಿರ್ಮಾಣ ಆಗ್ತದೆ ಮತ್ತೆ ನಮ್ಮ ಪ್ರತಿಯೊಂದು ಯಾವುದೇ ಒಂದು ಸಮಾರಂಭದ ಉದ್ಘಾಟನೆ ಇರ್ಬೋದು ನಾವು ದೀಪ ಪ್ರಜ್ವಲನೆಯನ್ನು ಮಾಡ್ತೇವೆ ಅಂದ್ರೆ ದೀಪದಲ್ಲಿ ಅಂಥದ್ದೊಂದು ಶಕ್ತಿ ಇದೆ ಅದು ವಾತಾವರಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಒಂದು ಸಕಾರಾತ್ಮಕ ಊರ್ಜೆಯನ್ನು ಕೊಡುವಂತಹ ಒಂದು ಶಕ್ತಿ ಆ ದೀಪಕ್ಕಿರೋದ್ರಿಂದ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಆ ದೀಪವನ್ನು ಬಹಳ ಒಂದು ಶಾಸ್ತ್ರೋಕ್ತವಾಗಿ ದೀಪ ಪೂಜೆಯನ್ನು ಮಾಡ್ತೇವೆ ದೀಪಕ್ಕೆ ಆರಾಧನೆಯನ್ನ ಮಾಡ್ತೇವೆ ದೀಪಾವಳಿಯಲ್ಲಿ ದೀಪವನ್ನ ಹಚ್ಚಿ ಸಂಭ್ರಮಿಸ್ತೇವೆ ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಅಂಗದಲ್ಲೂ ಕೂಡ ದೀಪವನ್ನ ನಾವು ನೋಡಬಹುದು ಹಾಗಾಗಿ ಈ ಒಂದು ಸಂಸ್ಕೃತಿಯಲ್ಲಿ ಅದು ಹಾಸು ಹಕ್ಕಾಗೋಗಿದೆ ನಮ್ಮ ಜೀವನದ ಒಂದು ನಮ್ಮ ಒಂದು ಆತ್ಮದ ಉನ್ನತಿಯ ಸಂಕೇತ ಕೂಡ ಆ ದೀಪ ಇದೆ ಖಂಡಿತ ಖಂಡಿತ ನೋಡಿ ದೀಪವನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ದೇವರ ಮುಂದೆ ಜ್ಯೋತಿಯಾಗಿ ಬಳಸ್ತೀವಿ ಹಾಗೆ ಮಡಿದವರ ಮುಂದೇನೂ ಕೂಡ ದೀಪ ನೋಡಿನೇ ಮತ್ತೆ ಮನೆಗೆ ಹೋಗಬೇಕು ಅಂತ ಹೇಳ್ತೀವಿ ಸಮಾಧಿ ಮಾಡಿ ಬಂದಂಥ ಸಂದರ್ಭದಲ್ಲಿ ಅಂದರೆ ದೀಪದ ಅನುಕರಣೆ ಅಥವಾ ದೀಪದ ಸಹಾಯ ಅಥವಾ ದೀಪದ ಅವಶ್ಯಕತೆ ಮನುಷ್ಯನ ಜೀವನಕ್ಕೆ ಎಷ್ಟಿದೆ ಅಂದರೆ ಮನಸ್ಸು ಮನೆಯನ್ನು ಮನಸ್ಸನ್ನು ಬೆಳಗುವಂಥದ್ದು ಕೂಡ ದೀಪನೇ ಅಂತ ಹೇಳ್ತೀವಿ ಒಂದು ಹೆಣ್ಣನ್ನು ಕೂಡ ಜ್ಯೋತಿಗೆ ಹೋಲಿಸ್ತೀವಿ ನೀನು ಮನೆ ಬೆಳಗುವ ನಂದಾದೀಪಮ್ಮ ಅಂತ ಹೇಳ್ತೀವಿ ಸೊ ಅಂದರೆ ಅದರ ಅದರ ಪ್ರೌಢಿಮೆ ಹೇಗಿದೆ ಅನ್ನುವಂಥದ್ದು ಅಥವಾ ಅದಕ್ಕೆ ಇರುವಂತಹ ಸಾತ್ವಿಕತೆ ಆಗ್ಬೋದು ಮಹತ್ವ ಆಗ್ಬೋದು ಹೇಗಿದೆ ಅನ್ನುವಂಥದ್ದು ದೀಪಗಳ ಸಾಲು ಅಥವಾ ದೀಪಗಳ ಹಬ್ಬ ಸೊ ಒಂದು ವೀಕ್ಷಕರು ತಾ ಸಾಕಷ್ಟು ಯೋಚನೆ ಮಾಡ್ತಾಯಿರ್ತಾರೆ ಅಥವಾ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಿರ್ತಾರೆ ದೀಪಗಳನ್ನು ಎಷ್ಟು ಹಚ್ಚಬೇಕು ಮನೆಯಲ್ಲಿ ಹೊಸಲಿಗೆ ಹಚ್ಚುವಂಥದ್ದು ಈ ದೀಪಾವಳಿ ಸಂದರ್ಭದಲ್ಲಿ ಮನೆಯ ತುಂಬ ನೀವು ಹೇಳಿದಾಗೆ ಮನೆ ಸುತ್ತಮುತ್ತಲೂ ರಂಗೋಲಿ ಇಟ್ಟು ಹೊಸ ಹೊಸದಾಗಿ ತುಂಬ ಬಣ್ಣ ಬಣ್ಣದ ಆಕರ್ಷಕ ದೀಪಗಳನ್ನೆಲ್ಲ ಇಟ್ತಾ ಇರ್ತಾರೆ ಸೊ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ವ್ಯತ್ಯಾಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅಥವಾ ಹೀಗೆ ಮಾಡಬೇಕು ಅಂತ ಏನಾದರೂ ಇದೆಯಾ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ದೀಪಾವಳಿ ಅಂತ ಹೇಳಿದ್ರೆ ಇದೊಂದು ಸಂಭ್ರಮಾಚರಣೆ ಹಬ್ಬ ಅಂತ ನಾವು ತಿಳ್ಕೊಂಡ್ವಿ ಹಾಗಾಗಿ ಈ ದೀಪಾವಳಿಯಲ್ಲಿ ನಾವು ಆ ರಂಗೋಲಿಯನ್ನು ಹಾಕ್ತೇವೆ ಮನೆಯ ಸುತ್ತ ರಂಗೋಲಿಯನ್ನ ಹಾಕ್ತೇವೆ ಅಂದ್ರೆ ಆಯಾ ದಿನಕ್ಕೆ ಆಯಾ ದೇವತೆಗಳ ತತ್ವವನ್ನು ಆಕರ್ಷಣೆ ಮಾಡುವಂಥ ರಂಗೋಲಿಗಳನ್ನು ಹಾಕಿದಾಗ ನಮಗೆ ದೇವತೆಗಳ ತತ್ವಗಳು ಕೂಡ ಸಿಗುತ್ತೆ ಅದರ ಜೊತೆಗೆ ದೀಪವನ್ನ ಹಚ್ಚೋದು ಅಂದ್ರೆ ನಾವು ಇಷ್ಟೇ ದೀಪ ಹಚ್ಚಬೇಕು ಅನ್ನುವಂಥದ್ದು ಇಲ್ಲ ನಮ್ಮ ಯಥಾನುಶಕ್ತಿ ನಾವು ದೀಪವನ್ನ ಹಚ್ಚಬಹುದು ಸಾಮಾನ್ಯವಾಗಿ ಮನೆಯ ಹೊಸತಿ ದೀಪವನ್ನು ಹಚ್ತೇವೆ ಮನೆಯ ಮುಂದೆ ದೀಪವನ್ನು ಹಚ್ತೇವೆ ಅಂದ್ರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಒಂದು ವಾಸದ ವ್ಯವಸ್ಥೆ ಬೇರೆ ಬೇರೆ ರೀತಿಯಾಗಿದೆ ದೀಪಗಳು ಹಣತೆಗಳಲ್ಲಿ ಅದರ ಲವಲೇಶ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಮ್ಮ ಅನುಕೂಲಕ್ಕ ಅನುಸಾರವಾಗಿ ನಾವು ದೀಪವನ್ನು ಹಚ್ಚಬಹುದು ಆದ್ರೆ ಸಾತ್ವಿಕ ಎಣ್ಣೆಯ ದೀಪ ಹಣತೆಯಿಂದ ಹಚ್ಚುವಂತಹದಿದೆ ಅದು ಬಹಳ ಶ್ರೇಷ್ಠವಾಗಿದೆ ವಿದ್ಯುತ್ ಅಲಂಕಾರವನ್ನ ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಲಾಭ ಆಧ್ಯಾತ್ಮಿಕ ಸ್ಥಳದಲ್ಲಿ ನಮಗೆ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದೀಪಾವಳಿಯಲ್ಲಿ ಸಂಕಲ್ಪ ಮಾಡೋಣ ನಾವು ಹಣತೆಯ ಎಣ್ಣೆಯ ದೀಪವನ್ನೇ ಹಚ್ಚಲಿಕ್ಕೆ ಇದರಿಂದ ನಮ್ಮಲ್ಲಿ ಕೂಡ ಒಂದು ಸಾತ್ವಿಕತೆ ನಿರ್ಮಾಣ ಆಗ್ತದೆ ಆ ವಾತಾವರಣದಲ್ಲಿ ಕೂಡ ಸಾತ್ವಿಕತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಖಂಡಿತ ಇನ್ನು ದೀಪಗಳ ಒಂದು ಮಹತ್ವ ಹೇಳಿದಾಗ ನನಗೆ ನೆನಪಾಗಿದ್ದು ಕೇರಳ ಅಥವಾ ತಮಿಳುನಾಡು ಮತ್ತು ಕರ್ನಾಟಕದ ಕೆಲವು ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ದೇವರ ವಿಗ್ರಹವನ್ನು ಅಥವಾ ಗರ್ಭ ಗರ್ಭಗುಡಿಯಲ್ಲಿ ಬೇರೆ ಯಾವುದೇ ಎಲೆಕ್ಟ್ರಿಕಲ್ ಸಿಂಗಾರದ ದೀಪಗಳಿರೋದಿಲ್ಲ ಹಣತಿಯ ದೀಪದಲ್ಲೇ ಗರ್ಭಗುಡಿಯಲ್ಲಿರುವಂತಹ ಸ್ವಾಮಿಯನ್ನು ದೇವತೆಯನ್ನು ನೋಡುವಂತಹದ್ದು ಯಾಕೆ ಹೀಗೆ ಅಂದರೆ ಆ ಹಣತಿಯಲ್ಲಿ ನಾವು ಕೇರಳ ವಿಚಾರಗಳನ್ನು ಹೇಳಬಹುದು ತಮಿಳುನಾಡಿನಲ್ಲಿರುವಂತಹ ತುಂಬ ಪುರಾತನ ದೇವಸ್ಥಾನಗಳಲ್ಲೂ ಇದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾಕೆ ಹೀಗೆ ಅಂತ ಮುಖ್ಯ ಕಾರಣ ಅದೇ ದೀಪದ ಅಲ್ಲಿರುವಂತಹ ಒಂದು ಚೈತನ್ಯ ಏನಿದೆ ಅದು ಇಡೀ ವಾತಾವರಣದಲ್ಲಿರುವಂತಹ ದೇವತೆಗಳ ಸಾತ್ವಿಕ ಲಹರಿಗಳನ್ನ ಆಕರ್ಷಣೆ ಮಾಡ್ತದೆ ಮತ್ತೆ ಕೇವಲ ಆಕರ್ಷಣೆ ಮಾಡುವಂತದ್ದಲ್ಲ ಅದು ಅಲ್ಲಿಂದ ಪ್ರಕ್ಷೇಪಣೆ ಕೂಡ ಮಾಡುತ್ತೆ ಹಾಗಾಗಿ ಆ ಗರ್ಭಗುಡಿಯಲ್ಲಿರುವಂತಹ ಒಂದು ಸಾತ್ವಿಕತೆ ರಕ್ಷಣೆಗಾಗಿ ದೀಪವನ್ನ ಇಟ್ಟಾಗ ಆ ಸಾತ್ವಿಕತೆ ಅಲ್ಲಿ ಉಳ್ಕೊಳ್ತದೆ ಈಗ ನಾವು ವಿದ್ಯುತ್ ದೀಪಗಳನ್ನ ಇವತ್ತು ನಾವು ಹಚ್ತೇವೆ ವಿದ್ಯುತ್ ದೀಪಗಳಿಂದ ಏನಾಗ್ತದೆ ಬೆಳಕು ಸಿಗ್ತದೆ ಆ ದೀಪ ನೋಡುವಾಗ ಏನೋ ಒಂದು ಶಾಂತಿ ಬರುತ್ತೆ ಆನಂದ ಆಗತ್ತೆ ಹಾಗಾಗಿ ದೇವದ ಒಂದು ಗರ್ಭಗುಡಿಯಲ್ಲಿ ದೀಪವನ್ನೇ ಇಡುವಂತ ಒಂದು ಪದ್ಧತಿ ಇದೆ ಅನೇಕ ದೇವಸ್ಥಾನಗಳಲ್ಲಿ ಹೌದು ಆ ಅಕ್ಕ ಇನ್ನು ದೀಪಾವಳಿಯ ಮಹತ್ವ ದೀಪಾವಳಿಯ ವಿಶೇಷತೆ ಎಲ್ಲ ಆಯ್ತು ದೀಪಾವಳಿ ಹಬ್ಬದ ಸಿಹಿ ಊಟಕ್ಕೆ ಬರುವಂತದಾದ್ರೆ ದೀಪಾವಳಿ ಹಬ್ಬದ ಆಚರಣೆಯಲ್ಲಿ ಖಾದ್ಯಗಳು ಯಾವ ರೀತಿಯಾಗಿ ಇರಬೇಕು ಅದು ಅಷ್ಟೇ ಉಳ್ಳವರು ಶಿವಾಲಯ ದೀಪಾವಳಿಗೆ ಅಂತದೇ ವಿಶೇಷತೆ ಏನಾದರೂ ಇದೆಯಾ ಸಾಮಾನ್ಯವಾಗಿ ಲಕ್ಷ್ಮಿ ಪೂಜೆ ದಿನ ಒಂದು ಹಾಲಿನ ಒಂದು ನೈವೇದ್ಯವನ್ನ ಮಾಡ್ತಾರೆ ಅಂದ್ರೆ ಏಲಕ್ಕಿ ಇಂಥ ಒಂದು ಸಾತ್ವಿಕ ವಸ್ತುಗಳನ್ನೆಲ್ಲ ಲವಂಗ ಇಂಥದನ್ನೆಲ್ಲ ಹಾಕಿ ಲಕ್ಷ್ಮೀ ಪೂಜೆಗೆ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನ ಮಾಡುವಂಥ ಒಂದು ಪದ್ಧತಿ ಇದೆ ಇನ್ನು ರೂಢಿಗನುಸಾರ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ 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 ಖಾದ್ಯಗಳನ್ನು ಮಾಡುವಂತಹ ಪದ್ಧತಿಗಳಿದೆ ಕಜ್ಜಾಯವನ್ನು ಮಾಡ್ತಾರೆ ಹೋಳಿಗೆಯನ್ನು ಮಾಡ್ತಾರೆ ಅವರವರ ಪದ್ಧತಿಗನುಸಾರವಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಹಂಚುವಂತಹ ಹಬ್ಬ ಸಿಹಿ ಒಂದು ಸಿಹಿ ಆದ್ರೂ ಆ ಇರಬೇಕು ಅಟ್ಲೀಸ್ಟ್ ನಿಮ್ಗೆ ಶಕ್ತಿಯಾನುಸಾರ ನಿಮ್ಗೆ ಸಿಹಿ ಮಾಡಕ್ ಅಟ್ಲೀಸ್ಟ್ ಒಂದು ಕಾಲ ಸಕ್ಕರೆಯನ್ನಾದ್ರೂ ಆ ಸ್ವೀಕರಿಸಿದ್ರೆ ಬಹುಶಃ ದೀಪಾವಳಿಯ ಸಿಹಿ ನಿಮ್ಮೆಲ್ಲರ ಮನೆ ಮನಸನ್ನ ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು ಓಕೆ ಇನ್ನು ಈ ಒಂದು ಪುರಾತನ ನಾವು ಐತಿಹ್ಯವನ್ನು ನೋಡ್ಕೊಂಡು ಬರ್ತಾ ಇದ್ದಾಗ ನೀವು ಹೇಳಿದ್ರಿ ತ್ರೇತಾಯುಗದ ಎಕ್ಸಾಂಪಲನ್ನು ಕೂಡ ಕೋಟ್ ಮಾಡಿದ್ರಿ ಸೊ ಅಂದರೆ ಆರಂಭದ ಯುಗದಿಂದನೂ ಕೂಡ ಅಂದರೆ ಮನುಷ್ಯನ ಜೀವನ ಆರಂಭ ಆಯಿತು ಬುದ್ಧಿ ಬೆಳೀತು ಬುದ್ಧಿ ಬಲಿತು ಆತ ಕಾಲಚಕ್ರ ಉರುಳ್ತಾ 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 ಮನುಷ್ಯನಾಗಿ ಬದಲಾದ ಬೇರೆ ಬೇರೆ ಆಚರಣೆಗಳನ್ನು ಕಲ್ತ್ಕೊಂಡು ಬಂದ ಸೊ ಇದೆಲ್ಲವೂ ಆಗ್ತಾ ಇರಬೇಕಾದ್ರೆ ಸಮಾಜದ ನೆಲೆಗಟ್ಟು ಅಂತ ಕೂಡ ಒಂದಿರುತ್ತೆ ಅಂದರೆ ನಾವು ಈಗ ಪ್ರಸ್ತುತ ಸಮಾಜ ಕೂಡ ನಮ್ಮನ್ನು ನೋಡ್ತಾ ಇರುತ್ತೆ ನಮ್ಮ ರಿಫ್ಲೆಕ್ಷನ್ ಹೇಗಿರುತ್ತೆ ಸಮಾಜ ನಮ್ಮನ್ನು ಹಾಗೆ ಸ್ವೀಕಾರ ಮಾಡುತ್ತೆ ಸಮಾಜ ಹಾಗೆ ನಮಗೆ ರಿಯಾಕ್ಟ್ ಮಾಡುತ್ತೆ ಸೊ ಹೀಗಿದ್ದಾಗ ಈ ಹಬ್ಬಗಳು ಹೇಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇದು ದೀಪಾವಳಿ ಹಬ್ಬ ಅಂತಲ್ಲ ಆಚರಣೆಗಳು ಹಬ್ಬಗಳು ಎಲ್ಲ ಧರ್ಮಗಳಲ್ಲಿ ಹೇಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅಂದರೆ ನಮ್ಮ ದಿನನಿತ್ಯ ಜೀವನ ಏನೋ ಒಂದು ಅನುಸಾರ ನಾವು ಜೀವನವನ್ನು ನಡೆಸ್ಕೊಂಡು ಬರ್ತಾ ಇರ್ತೇವೆ ಬೇರೆ ಬೇರೆ ಉದ್ಯೋಗ ವ್ಯವಹಾರ ವ್ಯಾಪಾರಗಳನ್ನ ಮಾಡಿಕೊಂಡು ಬರ್ತಾ ಇರುವಾಗ ಈ ಹಬ್ಬಗಳು ನಮಗೆ ಒಂದು ಚೈತನ್ಯವನ್ನ ಕೊಡ್ತದೆ ಅಂದ್ರೆ ಆಯಾ ಸಂದರ್ಭದಲ್ಲಿ ಆಯಾ ಹಬ್ಬಗಳನ್ನ ಆಚರಣೆಯನ್ನ ಮಾಡ್ತೇವೆ ಈಗ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ನಾವು ಯುಗಾದಿಯಿಂದ ಪ್ರಾರಂಭ ಮಾಡ್ತೇವೆ ಅಂದ್ರೆ ಇದು ಕೇವಲ ಈ ಒಂದು ಕಲಿಯುಗದ ಆದಿ ಅಂತಲ್ಲ ಇದು ತ್ರೇತಾಯುಗದ ಸತ್ಯಯುಗದ ಆದಿಯ ದಿನ ಇದೆ ಆ ದಿನದಿಂದ ನಾವು ಅದನ್ನ ಆಚರಣೆಯನ್ನ ಮಾಡ್ತೇವೆ ಅಂದ್ರೆ ಅಲ್ಲಿ ಒಂದು ಯುಗ ಅಂದ್ರೆ ಹೊಸ ವರ್ಷ ನಮ್ಮ ಜೀವನದಲ್ಲಿ ಪ್ರಾರಂಭ ಆಗ್ತಾ ಇದೆ ಒಂದು ಹೊಸ ಚೇತನ ಬರ್ತದೆ ಆದ್ರಿಂದ ನಮ್ಮ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗತ್ತೆ ಈ ಹಬ್ಬಗಳು ಮುಖ್ಯವಾಗಿ ನಮ್ಮಲ್ಲಿರುವಂತಹ ಒಂದು ಉತ್ಸಾಹವನ್ನು ಹೆಚ್ಚು ಮಾಡುತ್ತದೆ ಅಷ್ಟೇ ಅಲ್ಲದೆ ಅದರಲ್ಲಿರುವಂತಹ ಪೂಜೆ ಪುನಸ್ಕಾರಗಳಲ್ಲಿ ನಾವು ಮಾಡುವಂತಹ ಆಚರಣೆಗಳೇನಿದೆ ಧಾರ್ಮಿಕ ಆಚರಣೆಗಳು ಅದರ ಮುಖಾಂತರವಾಗಿ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕತೆ ನಿರ್ಮಾಣ ಆಗ್ತದೆ ಆ ಆಧ್ಯಾತ್ಮಿಕ ಶಕ್ತಿ ನಿರ್ಮಾಣ ಆಗ್ತದೆ ಆ ಆಧ್ಯಾತ್ಮಿಕ ಶಕ್ತಿ ನಮ್ಮನ್ನು ಒಂದು ಸಮಾಜಮುಖಿಯನ್ನಾಗಿ ಒಂದು ಯೋಗ್ಯ ದಿಶೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಗಾಗ ಅನೇಕ ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಈಗ ಚಾತುರ್ಮಾಸ್ಯದಲ್ಲಂತೂ ಅನೇಕ ಹಬ್ಬಗಳ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅದರ ನಂತರ ನೀವು ಹೇಳಿದಾಗೆ ಈಗ ಬೇರೆ ಬೇರೆ ಹಬ್ಬಗಳು ಕೂಡ ನಮ್ಗೆ ಬರ್ತಾ ಇದೆ ಈ ಹಬ್ಬಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಒಂದು ಕೌಟುಂಬಿಕ ಭಾವನೆ ನಿರ್ಮಾಣ ಆಗ್ತದೆ ಇವತ್ತು ಒಂದು ಅವಿಭಾಜ್ಯ ಕುಟುಂಬ ನಾವು ನಾವು ಎಲ್ಲೂ ಕೂಡ ಕಾಣ್ತಾ ಇಲ್ಲ ಎಲ್ಲ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಆದ್ರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಸೇರ್ತಾರೆ ಒಂದು ಧಾರ್ಮಿಕ ಆಚರಣೆಗಳ ಬಗ್ಗೆ ಮುಂದಿನ ಪೀಳಿಗೆಗಳಿಗೂ ಕೂಡ ತಿಳಿಯುವಂತ ಒಂದು ಹಬ್ಬ ಏನಿದೆ ಇದು ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಹಳ ಮಹತ್ತರವಾದಂಥ ಪಾತ್ರ ವಹಿಸುತ್ತೆ ಹಬ್ಬಗಳು ಖಂಡಿತ ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಅಸ್ತಿತ್ವ ಇನ್ನೂ ಸಾಕಷ್ಟು ವರ್ಷಗಳವರೆಗೆ ಅಂತ ಸೂರ್ಯಚದ್ರ ಇರುವವರೆಗೂ ಹೋಗಲೇಬೇಕಾಗುತ್ತೆ ಯಾಕೆಂದರೆ ನಮ್ಮ ಸಂಸ್ಕೃತಿ ಸನಾತನದ ಆಚರಣೆ ನಮ್ಮ ಅದು ನಮ್ಮ ಭಾವೈಕ್ಯತೆಯ ಸ್ವರೂಪ ಸೊ ಹಾಗಾಗಿರೋದ್ರಿಂದ ಈ ಸದ್ಧರ್ಮ ಅಂತ ಕೂಡ ಹೇಳ್ತೀವಿ ನಾವು ಅದನ್ನು ಸೊ ಏನು ಹೇಳ್ತೀರಿ ವೀಕ್ಷಕರಿಗೆ ಎಲ್ಲ ವೀಕ್ಷಕರಿಗೆ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶು ಶುಭಾಶಯಗಳು ದೀಪಾವಳಿಯನ್ನು ನಾವೊಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಮುಖ್ಯವಾಗಿ ನಮ್ಮಲ್ಲಿರುವಂತಹ ನಕಾರಾತ್ಮಕತೆಯನ್ನು ತೆಗೆದು ನಮ್ಮ ಆತ್ಮಜ್ಯೋತಿ ಅಂದರೆ ನಮ್ಮ ಆತ್ಮಕ್ಕೆ ಬಂದಿರುವಂತಹ ಒಂದು ಮಸಿಯನ್ನು ತೊಳೆದು ನಾವು ಆ ಒಂದು ದೀಪವನ್ನು ಬೆಳಗಿಸಬೇಕಾಗಿದೆ ಆತ್ಮಜ್ಯೋತಿಯನ್ನು ಬೆಳಗಿಸ್ಕೊಳ್ಬೇಕಾಗಿದೆ ಭಗವತ್ ಸಾಕ್ಷಾತ್ಕಾರದ ಕಡೆಗೆ ನಾವೆಲ್ಲರೂ ಕೂಡ ನಾವು ಹೊರಳಬೇಕಾಗಿದೆ ಅಂದರೆ ಮಾನವನ ಜೀವನದ ಮುಖ್ಯ ಉದ್ದೇಶವೇ ಭಗವತ್ ಸಾಕ್ಷಾತ್ಕಾರ ಇದೆ ಹಾಗಾಗಿ ಈ ದೀಪಾವಳಿಯ ದಿನ ನಾವೆಲ್ಲರೂ ಸಂಕಲ್ಪ ಮಾಡೋಣ ಆ ಭಗವತ್ ಸಾಕ್ಷಾತ್ಕಾರದೆಡೆಗೆ ಈ ದೀಪಾವಳಿ ಹಬ್ಬ ನಮ್ಮ ಆತ್ಮ ಜ್ಯೋತಿಯನ್ನು ಕೂಡ ಬೆಳಗಲಿ ಅದೇ ರೀತಿಯಲ್ಲಿ ನಮ್ಮ ಮನೆ ಮನಗಳನ್ನು ಕೂಡ ಬೆಳಗಲಿ ಎಲ್ಲರಲ್ಲಿ ಕೂಡ ಒಂದು ಸದ್ಭಾವನೆ ಉಂಟಾಗಲಿ ಅಂತ ಹೇಳಿ ಆ ಭಗವಂತನ ಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಧನ್ಯವಾದ ಅಕ್ಕ ಸಾಕಷ್ಟು ವಿಚಾರಗಳನ್ನು ದೀಪಾವಳಿ ಹಬ್ಬದ ವಿಶೇಷತೆ ಮಹತ್ವ ಸಿದ್ಧತೆ ಪದ್ಧತಿ ಎಲ್ಲ ವಿಚಾರವನ್ನು ತಿಳಿಸ್ಕೊಂಡಿದ್ರಿ ಧನ್ಯವಾದಗಳು ಮತ್ತೊಮ್ಮೆ ದೀಪಾವಳಿ ಶುಭಾಶಯಗಳು ತಮಗೆ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ದೀಪಾವಳಿ ಹಬ್ಬದ ವಿಶೇಷತೆ ಏನು ಮಹತ್ವ ಏನು ಸಿದ್ಧತೆ ಹೇಗೆ ಸೊ ದೀಪಾವಳಿ ಅಂತಂದರೆ ಅದು ಮೈ ಮನಗಳನ್ನು ಮತ್ತೊಮ್ಮೆ ಒಂದು ರಿಫ್ಲೆಕ್ಟ್ ಮಾಡುವಂತಹ ಒಂದು ರಿಫ್ರೆಶ್ ಮಾಡುವಂತಹ ಹಬ್ಬ ಸೊ ಯಾವುದೇ ಹಬ್ಬ ಬಂದರೂ ಆ ಹಬ್ಬದ ವೈವಿಧ್ಯತೆ ಆ ಹಬ್ಬದ ಆಚರಣೆ ಆ ಹಬ್ಬದ ಪದ್ಧತಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಮೇಳೈಸಿರುವಂಥದ್ದು ಆ ಒಂದು ಕೋನವನ್ನು ಬಿಟ್ಟು ಅಥವಾ ಆ ಮಾರ್ಗವನ್ನು ಬಿಟ್ಟು ಬೇರೆ ಇನ್ಯಾವುದೇ ಅನ್ಯ ಮಾರ್ಗವನ್ನು ಅನುಸರಿಸಿದರೆ ಅದು ಕೇವಲ ಆಡಂಬರ ಆಗುತ್ತೆ ಅಥವಾ ಅದು ಕೇವಲ ತೋರಿಕೆ ಆಗುತ್ತೆ ಹಾಗಾಗದೆ ಶ್ರದ್ಧಾ ಭಕ್ತಿಯಿಂದ ಈ ದೀಪಾವಳಿಯನ್ನು ಆಚರಿಸೋಣ ಮತ್ತು ತುಂಬ ಸುರಕ್ಷತೆಯ ದೀಪಾವಳಿಯನ್ನು ಆಚರಿಸೋಣ ಪಟಾಕಿ ಹಚ್ಚುವುದು ಬಿಡುವುದು ನಿಮಗೆ ಸೇರಿದ್ದು ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ವಾತಾವರಣ ಎಷ್ಟು ಕಲುಷಿತವಾಗ್ತಾ ಇದೆ ಸೊ ಈಗ ಆಗ್ತಾ ಇರುವಂಥ ಪ್ಯಾಂಡಮಿಕ್ ಸಿಚುವೇಷನಿಂದ ಏನೆಲ್ಲ ತೊಂದರೆಗಳಾಗಿದ್ದಾವೆ ಅನ್ನುವಂಥದ್ದು ಪಟಾಕಿ ಹಚ್ಚೋಣ ಬಿಡೋಣ ಪಟಾಕಿ ಅನ್ನುವಂಥದ್ದು ಒಂದು ಮನಸ್ಸಿನ ಭಾವನೆಯಾಗಿರಬೇಕೆ ಹೊರತು ಅದು ತೋರಿಕೆಯ ಹಬ್ಬವಾಗಿ ಮತ್ತು ಅಜಾಗೃತ್ ಅಜಾಗರೂಕತೆಯ ಪರಿಣಾಮ ಆಗಬಾರದು ಅನ್ನುವಂಥ ವಿಚಾರನ ಹೇಳ್ತಾ ಮತ್ತೊಮ್ಮೆ ಅಮೋಕ್ ಟಿವಿ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಅಮೋಕ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ